ಕೊಟ್ಟಿರುವ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ದೇವರಾದ ಯೆಹೋವನ ನಾಮದಲ್ಲೂ ಅವರ ಏಕೈಕ ಪುತ್ರನಾದ ಯೇಸು ಪ್ರಭುವ ನಾಮದಲ್ಲೂ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಸಹೋದರ ಸಹೋದರಿಯರೇ, ಎಲ್ಲರೂ ನನ್ನ ಮೇಲೆ ಕೋಪದಲ್ಲಿದ್ದೀರಾ? ದಯವಿಟ್ಟು ಕ್ಷಮಾಪಣೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ದೇವರಿಗೋಸ್ಕರ, ದೇವರ ಸತ್ಯಕ್ಕೋಸ್ಕರ ಕಾಯದಲ್ಲಿ ಏನೂ ಇಲ್ಲ. ದೇವರು ಇನ್ನ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನೆಲ್ಲ ಅವರು ನೋಡ್ತಾರೆ. ನಾವು ಯಾಕೆ ಅಂದ್ರೆ, ನಮ್ಮ ಒಂದು ಒಡಂಬಡಿಕೆ ಯಾವ ರೀತಿ ಇತ್ತು ಅಂದ್ರೆ, ಸಹೋದರ ಸಹೋದರಿಯರೇ, ಅದು ಬಂದ್ಬಿಟ್ಟು ಯಜ್ಞದ ಮೂಲಕ ಮಾಡಿರುವ ಒಡಂಬಡಿಕೆ. ಕೀರ್ತನೆ 55ರಲ್ಲಿ ನಾವು ನೋಡ್ತೀವಿ, ಯಜ್ಞದ ಮುಖಾಂತರ ಅಂದ್ರೆ ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ನಾವು ಒಪ್ಪಿಸಿದ್ದೇವೆ. ಈ ಲೋಕವನ್ನು ಬಿಟ್ಟು ಲೋಕದಲ್ಲಿರುವ ಎಲ್ಲಾ ಇಷ್ಟವಾದ ಕಾರ್ಯಗಳನ್ನೆಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಆ ಒಂದು ಶಿಲುಬೆಗೆ ಏರಿಸಿ ಅವರ ಚಿತ್ತವನ್ನು ನಾವು ನೆರವೇರಿಸಲು ಒಂದೊಂದು ದಿನವೂ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಈಗ ನಾವು ಕಾಯ್ದಿದ್ದು ಕೂಡ ಅವರು ಏನಾಗ್ತಾ ಇದೆ ಅಂದ್ರೆ ನೋಡ್ತಾರೆ, ಒಂದು ಬಲಿಯಾಗಿ ಅದು ನೋಡಲ್ಪಡುತ್ತೆ. ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಾವು ನೋಡುವ ಪಾಠ ಯಾವ ಏನು ಅಂತ ನೋಡಿದ್ರೆ, ರೋಮನ್ಸ್ 15:4 ಓದೋಣ. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಸಹೋದರ ಸಹೋದರಿಯರೇ, ಇಂದಿನ ಕಾಲದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲಾ ವಿಶೇಷವಾದ ದೇವರ ಸತ್ಯವು ಯಾವುದೋ ಆ ಕಾಲದಲ್ಲಿ ಬರೆಯಲ್ಪಟ್ಟಿದೆ, ಆ ಕಾಲದಲ್ಲಿ ಜನಗಳಿಗೆ ಅದು ಕೊಡಲ್ಪಟ್ಟಿದೆ, ಆ ತರ ಅಲ್ಲ. ಒಂದೊಂದು ವಿಷಯನು ನಮಗೆ ಪಾಠವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ, ನಾವು ಅದನ್ನು ನೋಡಿಕೊಂಡು ನಮ್ಮ ಜೀವನವನ್ನು ಆ ರೀತಿ ಅಳವಡಿಸಿಕೊಂಡು ನಾವು ಇರಬೇಕು ಅಂತ ದೇವರು ಏನ್ ಮಾಡಿದಾರೆ, ಒಂದು ಪಾಠವಾಗಿ ಅಲ್ಲಿ ಇಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಸರಿ, ಮೊದಲು ಎಲ್ಲಿ ಇದನ್ನು ನೋಡಕ್ ಮುಂಚೆ ಸ್ವಲ್ಪ ನಾವು ಏನ್ ಮಾಡೋಣ, ಸ್ವಲ್ಪ ನಮ್ಮ ಒಂದು ನಾವು ನಮ್ಮ ಈ ಸತ್ಯಕ್ಕೆ ಬಂದ್ವಲ್ಲ, ಅದನ್ನು ನೋಡ್ಬಿಟ್ಟು ಇದು ಒಳಗಡೆ ಹೋದ್ರೆ ತುಂಬಾ ಪ್ರಯೋಜನವಾಗಿರುತ್ತೆ. ಏನಂತ ಹೇಳಿದ್ರೆ, ಒಂದು ದಿನ ಸಹೋದರ ಸಹೋದರಿಯರೇ, ನಮಗೆ ದೇವರು ಯಾರಂತ ಗೊತ್ತಿಲ್ಲ, ದೇವರ ಚಿತ್ತ ಏನಂತ ಗೊತ್ತಿಲ್ಲ, ದೇವರ ನಾಮ ಏನಂತ ಗೊತ್ತಿಲ್ಲ. ಹಿಂಗಿದ್ವಿ, ಏನಾಯ್ತು ಅಂದ್ರೆ ದೇವರು ಹಂಗಿದ್ವಿ. ದೇವರು ಯಾರಂತ ಆಮೇಲೆ ತಿಳಿಸಿದ್ರು, ಎಲ್ಲಾ ಸತ್ಯ ಎಲ್ಲ ನಾವು ಕೇಳಿದ್ದು ತಾನೇ ಸತ್ಯ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಇಲ್ಲಿ ಬಂದುವಾಗ ಸತ್ಯ ಯಾವುದಂತ ತಿಳ್ಕೊಂಡಾಯ್ತು, ದೇವರ ನಾಮ ಗೊತ್ತಾಯ್ತು. ತುಂಬಾ ಸಂತೋಷದಿಂದ ನಾವು ಏನ್ ಮಾಡಿದ್ವಿ ಅಂದ್ರೆ, ಆ ಬ್ಯಾಬಿಲೋನ್ನ ಬಿಟ್ಟು ಇಲ್ಲಿ ಬಂದ್ವಿ. ಆ ಬ್ಯಾಬಿಲೋನ್ ಮುಂದಿನ ಇದ್ರ ಇದ್ದಲ್ಲ, ಅದೆಲ್ಲ ಬಿಟ್ಟು ಇಲ್ಲಿ ಬಂದ್ವಿ. ಅದೇ ತರ ಸಹೋದರ ಸಹೋದರಿಯರೇ, ಇಸ್ರೇಲ್ ಜನರು ಆ ಒಂದು ಐಗುಪ್ತ ದೇಶದಲ್ಲಿ ಇರುವಾಗ ಅವರು ಏನ್ ಮಾಡಿದ್ರು ಅಂದ್ರೆ, ಅದೇ ರೀತಿ ಆ ಒಂದು ಐಗುಪ್ತ ದೇಶದಲ್ಲಿ ಒಂದು ಸ್ಲೇವ್ ಆಗಿ ಅಲ್ಲಿ ಇದ್ರು. ಆಮೇಲೆ ದೇವರು ಏನ್ ಮಾಡಿದ್ರು, ಮೋಸೆಯನ್ನ ಕರೆಸಿ ಅವ್ರನ್ನ ಬಿಡಿಸಿದ್ರು. ಅದೇ ರೀತಿ ಅದು ನಮಗೆ ಒಂದು ಛಾಯವಾಗಿದೆ ಸಹೋದರ ಸಹೋದರ. ಅದೇ ರೀತಿ ನಾವು ಬ್ಯಾಬಿಲೋನ್ ಅಲ್ಲಿ ಇದ್ವಿ, ಆಮೇಲೆ ಸತ್ಯವನ್ನು ಅರಿತು ನಾವೇನ್ ಮಾಡಿದ್ವಿ, ಅದೆಲ್ಲ ಬಿಟ್ಟು ಇಲ್ಲಿ ಬಂದ್ವಿ. ಸರಿ, ದೇವರು ಏನ್ ಮಾಡ್ತಾರಂದ್ರೆ, ಮೋಶೆಗೆ ಬಂದ್ಬಿಟ್ಟು ಮೊದಲು ಆ ಒಂದು ವಿಶೇಷವಾದ ಕಾರ್ಯವನ್ನು ತಿಳಿಸ್ತಾರೆ. ಆ ಮೋಶೆಗೆ ಏನ್ ಹೇಳ್ತಾರಂದ್ರೆ, ರೆವಲ್ಯೂಷನ್ 2:2 ಓದಿ. ಪ್ರಕಟಣೆ ನಿನ್ನ ಕೃತ್ಯಗಳು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ಓದಿ ಮೂರನೇ ವಚನ. ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದೆಲ್ಲ ಬಲ್ಲೆನು. ಸಾಕು, ಇದು ಏನಂತ ನೋಡಿದ್ರೆ, ನಾವು ಬಂದ್ವಲ್ಲ ದಾರಿ, ಅದನ್ನ ಬಗ್ಗೆ ಈ ವಚನ ಹೇಳ್ತಾ ಇದೆ. ಯಾಕಂದ್ರೆ ನಾವು ಏನ್ ತಿಳ್ಕೊಂಡ ಇದೀವಿ ಅಂದ್ರೆ, ಸತ್ಯ ಅದೇ ತಿಳ್ಕೊಂಡ ಇದೀವಿ, ದೇವರು ಅದೇ, ಆ ಒಂದು ನಮಗೆ ಸತ್ಯ ಹೇಳುವರೇ ಏನಂದ್ರೆ ಒಳ್ಳೆಯ ಅಪೋಸ್ತಲರು. ಆಮೇಲೆ ನಮ್ಮನ್ನು ಏನೆಲ್ಲ ಹೆಂಗೆಲ್ಲ ಅವ್ರು ಬಂದು ಇದು ಮಾಡ್ತಾ ಇದ್ರು ಅಂದ್ರೆ, ಹಣಕಾಸು ತಗೊಂಡು ನಮಗೆ ಏನ್ ಮಾಡಿದ್ರು, ಹಣಕಾಸು ತಗೊಂಡು ಈ ತರ ಸುಳ್ಳು ಸುಳ್ಳು ಸತ್ಯಗಳನ್ನೆಲ್ಲ ಹೇಳ್ತಾ ಇದ್ರು ಒಂದು ದಿನ. ಆದ್ರೆ ಇದೆಲ್ಲವನ್ನು ಬಿಟ್ಟು ನಮಗೆ ಏನ್ ಮಾಡಿದ್ದಾರೆ ಅಂದ್ರೆ, ದೇವರು ಆ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗಲು ದೇವರು ಏನ್ ಮಾಡಿದ್ದಾರೆ, ನಮ್ಮನ್ನು ಕರೆಸಿ ಬಂದಿದ್ದಾರೆ. ಸರಿ, ದೇವರು ನಮಗೆ ಒಳ್ಳೇದನ್ನು ತಿಳಿಸಿದ್ದಾರ ಅಂತ ಹೇಳಿದ್ರೆ, ಈಗ 6:8 ವಚನ.
ಮನುಷ್ಯನು ಒಳ್ಳೆಯದು ಇಂಥದ್ದೇ ಎಂದು ಯಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆಕೊಳ್ಳುವುದು ಇಷ್ಟನ್ನೇ ಹೊರತು ಯಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಸಹೋದರ ಸಹೋದರಿಯರೇ, ನಮ್ಗೆ ಒಳ್ಳೇದನ್ನು ಅವ್ರು ತಿಳಿಸಿದ್ದಾರೆ. ಉದಾಹರಣೆಗೆ ಏನಂದ್ರೆ ಅಂದ್ರೆ ಆ ಡಿವೈನ್ ಪ್ಲಾನ್ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಡಿವೈನ್ ಪ್ಲಾನ್ ಅಲ್ಲಿ ದೇವರ ಸೃಷ್ಟಿ, ಆಮೇಲೆ ಆದಾಮು, ನೆಕ್ಸ್ಟ್ ಯೂದ ಯುಗಮ್ ಅಂತ ಪಿತೃಗಳು, ಆಮೇಲೆ ಯೇಸು ಕ್ರಿಸ್ತು, ಆಮೇಲೆ ಮುಂದಿನ ರಾಜ್ಯದಲ್ಲಿ ಯಾವ ರೀತಿ ಇರುತ್ತೆ ಅಂತ ಅದೇನ್ ಮಾಡಿದಾರೆ ಅಂದ್ರೆ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಈಗಲೇ ಆ ಒಂದು ಡಿವೈನ್ ಪ್ಲಾನ್ ಅಲ್ಲಿ ನೋಡಿದ್ರೆ ಅದು ಬಿಟ್ಟು ನೋಡಿದ್ರೆ ಈ ದೇವದರ್ಶನ ಗುಡಾರ, ಅದ್ರಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಆರಂಭ ಇಂದ ಕೊನೆಯವರೆಗೂ ನಮಗೆ ಆ ಒಂದು ದೇವರ ಒಂದು ಉನ್ನತವಾದ ಯೋಜನೆಯನ್ನ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ತಿಳಿಸಿಕೊಟ್ಟಿದ್ದಾರೆ ಸಹೋದರ ಸಹೋದರಿ. ಅದೇ ನಾವು ಏನ್ ಮಾಡೋಣ, Romans 12:1 ಓದೋಣ. ಇಲ್ಲೇ ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನಮ್ಮ ಜೀವವನ್ನು ಏನ್ ಮಾಡ್ಬೇಕಂದ್ರೆ ಸಹೋದರ ಸಹೋದರರೇ, ಯಜ್ಞವಾಗಿ ನಾವು ಏನ್ ಮಾಡ್ಬೇಕಂದ್ರೆ ಇದು ಮಾಡ್ಬೇಕು ಸಹೋದರ ಸಹೋದರರೇ. ಅದೇ ರೀತಿ ಮೋಸೆಗೆ ದೇವ್ರು ಏನ್ ಮಾಡ್ತಾರಂದ್ರೆ, ನೀನು ಹೋಗ್ಬಿಟ್ಟು ಆ ಐಗುಪ್ತ ದೇಶದಲ್ಲಿ ಇರೋರು ಎಲ್ಲರನ್ನು ನೀನ್ ಏನ್ ಮಾಡು, ಬಿಡಿಸಿಕೊಂಡು ಬಾ ಅಂತ ಹೇಳ್ತಾರೆ. ಆವಾಗ ಮೋಸೆ ಬಂದ್ಬಿಟ್ಟು ಏನ್ ಹೇಳ್ತಾರಂದ್ರೆ ದೇವರಿಗೆ, ಸರಿ ದೇವ್ರೆ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ, ಆದ್ರೆ ನಿಮ್ಮ ನಾಮ ಏನಂತ ಅವ್ರು ಕೇಳಿದ್ರೆ ನಾನು ಏನ್ ಮಾಡೋದು ಅಂತ ಹೇಳ್ತಾರೆ. ಓದೋಣ Exodus 3:13. ಆಗ ಮೋಶೆಯು ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಹೋಗಿ ನಿಮ್ಮ ಪೂರ್ವಿಕರ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದರೆ, ಅವರು ಆತನ ಹೆಸರೇನು ಎಂದು ಕೇಳುವರು. ಆಗ ನಾನು ಅವರಿಗೆ ಏನು ಹೇಳಬೇಕು ಎಂದು ಕೇಳಿದನು. ಆಗ ದೇವರು ಮೋಶೆಗೆ, ನಾನು ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲರ ಬಳಿಗೆ ಹೋದಾಗ ಇರುವಾತನೇ ಎಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳು ಅಂದನು. ನೋಡಿ, ಈಗ ದೇವರು ಏನ್ ಹೇಳ್ತಾರೆ ಅಂದ್ರೆ ಮೋಶೆಗೆ, ನೀನ್ ಹೋಗ್ಬಿಟ್ಟು ಐಗುಪ್ತ ದೇಶದಿಂದ ಅವ್ರನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಾ ಇದ್ದಾರೆ. ಮೋಶೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರಿ ದೇವ್ರೆ ನಾನು ಹೋಗ್ತೀನಿ, ನಿನ್ನ ನಾಮ ಏನಂತ ಕೇಳಿದ್ರೆ ನಾನು ಏನ್ ಹೇಳುದು ಅಂತ ಹೇಳ್ತಾರೆ. ಯಾಕಂದ್ರೆ ಮೋಶೆಗೆ ಗೊತ್ತಿದೆ, ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಹಿಡ್ಕೊಂಡು ಎಷ್ಟು ವರ್ಷ ಆಯ್ತು, ಸುಮಾರು ವರ್ಷಗಳಾಯ್ತು. ಈಗ ಏನಾಗಿರುತ್ತೆ ಅಂದ್ರೆ ಆ ದೇವರ ನಾಮವನ್ನು ಮರೆತಿರ್ತಾರೆ. ಅದಕ್ಕೆ ಮೋಶೆಗೆ ಹೇಳ್ತಾ ಇದ್ರೆ, ನಾನು ಹೋಗ್ಬಿಟ್ಟು ಅವ್ರನ್ನ ಕೇಳಿದ್ರೆ ನಾಮ ಅಂತ ಹೇಳಿದ್ರೆ, ಅವಾಗ ದೇವ್ರು ಹೇಳ್ತಾರೆ ನಾನೇ ಅಂತ, ಯಾವೇ ಅಂತ ಹೇಳ್ತಾರೆ. ಸರಿ, ಮೋಸೆ ಹೋಗ್ತಾರೆ. ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನೆಲ್ಲ ಬಿಡಿಸಿ ದೇವರ ನಾಮವನ್ನು ತಿಳ್ಕೊಳ್ತಾರೆ. ಅಲ್ಲಿಂದ ಪಸ್ಕವನ್ನು ಅನುಸರಿಸ್ತಾರೆ. ಆ ರೊಟ್ಟಿ ಈಗ ತಾನೆ ನಾವು ಅದು ಮುಗಿಸ್ಬಿಟ್ಟು ಬಂದಿದೀವಿ. ಆ ಒಂದು ವಿಶೇಷವಾದ ಆ ಒಂದು ಇದು ಮಾಡ್ತಾರೆ ಅಲ್ಲಿ. ಅಲ್ಲಿ ಮಾಡ್ಬಿಟ್ಟು ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಬಿಡಿಸಿ ಆಮೇಲೆ ಸಮುದ್ರ ದಾಟಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಓದ್ತಾರೆ, ತುಂಬಾ ಸಂತೋಷದಿಂದ ದೇವ್ರು ನಮ್ಮನ್ನ ಬಿಡಿಸ್ಬಿಡ್ತಾರೆ ಅಂತ ತುಂಬಾ ಸಂತೋಷ ಇಟ್ಕೊಂಡಿದ್ರು. ಅದೇ ರೀತಿ ಸಹೋದರ ಸಹೋದರೆ, ನಾವು ಬಂದ್ಬಿಟ್ಟು ಆ ಬ್ಯಾಬಿಲೋನ್ ಇಂದ ಬಂದ್ವಲ್ಲ, ಅದು ಇದೇ ರೀತಿ ಒಂದು ಸಂತೋಷ ಇತ್ತು ನಮಗೂ. ಆರಂಭದಲ್ಲಿ ದೇವರ ಸತ್ಯವನ್ನು ಕೇಳುತ್ತಾ ಸಹೋದರ ಸಹೋದರಿಯವರ ಅನ್ಯೋನ್ಯತೆ ಇದೆಲ್ಲ ನೋಡಿ ತುಂಬಾ ಸಂತೋಷದಿಂದ ಹೇಳಿದ್ರು. ಅವರೆಲ್ಲ ಎಷ್ಟು ಸಂತೋಷ ಪಟ್ಟಿದ್ದಾರೆ ಅಂದ್ರೆ, ಓದೋಣ ನೋಡಿ Exodus 15:3. ಯಹೋವನು ಯುದ್ಧಕ್ಷರನು, ಆತನ ನಾಮಧೇಯವು ಯಹೋವನೇ. ಯಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ಸದ್ರೆ ಸದ್ರೆ ನೋಡಿ ಎಷ್ಟು ಸಂತೋಷದಿಂದ ಅವ್ರು ದೇವ್ರನ್ನ ಉಗುಳ್ತಾ ಇದ್ದಾರೆ. ಅಲ್ಲಿಂದ ಬಿಟ್ಟು ಸಮುದ್ರವನ್ನು ದಾಟಿ ಅವ್ರನ್ನ ಅವೆಲ್ಲ ನೋಡಿಲ್ಲ, ಅದೆಲ್ಲ ಸಮುದ್ರ ಎಲ್ಲ ಹೆಂಗ್ ಅದ ಇದು ಮಾಡಿ ಅಲ್ಲಿಂದ ಅವ್ರು ಹೊರಟಿ ಇರ್ಬೇಕಂದ್ರೆ ಅಷ್ಟು ಸಂತೋಷ ಅವ್ರಿಗಿತ್ತು. ಸಂತೋಷದಿಂದ ದೇವರ ನಾಮವನ್ನೆಲ್ಲ ಇದು ಮಾಡ್ತಾರೆ. ಇದು ಎಷ್ಟೊತ್ತು ಈ ಒಂದು ಸಂತೋಷ ಇತ್ತು ಅಂದ್ರೆ ತುಂಬಾ ಹೊತ್ತು ಇರಲಿಲ್ಲ. ಏನಂದ್ರೆ ಸಹೋದರ ಸಹೋದರರೇ, ಅಲ್ಲಿಂದ ದಾಟಿ ಬಂದ್ರು ಬಟ್ ತುಂಬಾ ಹೊತ್ತು ಇರಲಿಲ್ಲ. ಏನಾಯ್ತಂದ್ರೆ ನೋಡೋಣ ಈಗ Numbers 14:11. ಸಿಸ್ಟರ್ ಕನ್ನಡದಲ್ಲಿ ನೀವು ಅದು ಹೇಳ್ಬಿಡಿ. ಇದು ನಂಬರ್ಸ್ ಆತರ
ಅರಣ್ಯಕಾಂಡ 14:1. ಆ ರಾತ್ರಿಯಲ್ಲಿ ಜನರೆಲ್ಲರೂ ಗಟ್ಟಿಯಾಗಿ ಕೂಗಿಕೊಂಡರು. ಇಸ್ರಾಯೇಲ್ಯರು ಮೋಶೆ ಆರೋನರ ವಿರುದ್ಧ ಗಡುಗುಟ್ಟಿದರು. ಜನರೆಲ್ಲರೂ ಒಟ್ಟಾಗಿ ಮೋಶೆ ಆರೋನರ ಬಳಿಗೆ ಬಂದು, ನಾವು ಈಜಿಪ್ಟಿನಲ್ಲಿದ್ದಲ್ಲಿಯಾಗಲಿ ಅಥವಾ ಈ ಮರುಭೂಮಿಯಲ್ಲಾಗಲಿ ಸತ್ತಿದ್ದರೆ ಒಳ್ಳೆಯದಿತ್ತು. ನೋಡಿ, ತುಂಬಾ ಸಂತೋಷದಿಂದ ಇದ್ರು, ಸಂತೋಷವಾಗಿದ್ರು. ನೋಡಿದ್ರೆ ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಜಿಪ್ಟಿನಲ್ಲಿಯೇ ಮರುಭೂಮಿಲೆ ಸತ್ತಿದ್ರೆ ಏನಾಯ್ತು, ಚೆನ್ನಾಗಿರ್ತಿತ್ತು. ನೋಡಿ, ದೇವರು ಎಷ್ಟು ಚೆನ್ನಾಗಿ ಅವ್ರನ್ನ ಬಿಡಿಸ್ಕೊಂಡು ಅವ್ರಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಆದ್ರೆ ಇವರು ಈಜಿಪ್ಟಲ್ಲಿ ಸತ್ತು ಹೋಗಿದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಇದಾರೆ. ಈಗ ನೋಡೋಣ ನೆಕ್ಸ್ಟ್ 3:14-3. ಯುದ್ಧದಲ್ಲಿ ನಾವು ಸತ್ತು ಹೋಗುವಂತೆ ಯಹೋವನು ನಮ್ಮನ್ನು ಈ ಹೊಸ ದೇಶಕ್ಕೆ ತರುತ್ತಿರುವುದೇಕೆ? ವೈರಿಗಳು ನಮ್ಮನ್ನು ಕೊಂದು ನಮ್ಮ ಹೆಂಡತಿಯರನ್ನು ಮಕ್ಕಳನ್ನು ತೆಗೆದುಕೊಂಡರು. ನಾವು ಈಜಿಪ್ಟಿಗೆ ಮರಳಿ ಹೋಗುವುದೇ ಉತ್ತಮ ಎಂದು ಹೇಳಿದರು. ನೋಡು, ಉತ್ತಮವಾದ ಕಾರ್ಯವನ್ನು ತಿಳ್ಕೊಂಡಿದ್ದಾರೆ. ಏನಂದ್ರೆ, ಕರ್ಕೊಂಡು ಬಂದು ಇವ್ರಿಗೆ ಎಲ್ಲಾ ಬೇಕಾಗಿರುವ ಎಲ್ಲಾ ವಿಶೇಷವನ್ನು ದೇವರು ಮಾಡ್ತಾನೆ ಇದ್ದಾರೆ. ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಅಲ್ಲೇ ಏನ್ ಮತ್ತೆ ಈಜಿಪ್ಟ್ಗೆ ಹೋಗ್ಬಿಡೋಣ, ಎಷ್ಟು ಕಷ್ಟಪಟ್ಟು ಅವ್ರನ್ನ ತರಿಸಿದ್ರು, ಮತ್ತೆ ಈಜಿಪ್ಟ್ಗೆ ಹೋಗ್ಬಿಡೋಣ ಅಂದು ಒಂದು ಇದು ಬಂದ್ಬಿಡುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಬಳಿಕ ಜನರು, ನಾವು ಇನ್ನೊಬ್ಬ ನಾಯಕನನ್ನು ಆರಿಸಿಕೊಂಡು ಈಜಿಪ್ಟಿಗೆ ಮರಳಿ ಹೋಗೋಣ ಎಂದು ಮಾತಾಡಿಕೊಂಡರು. ಸಹೋದರ ಸಹೋದರರೇ, ಏನ್ ಹೇಳ್ತಾ ಇದಾರೆ, ಬೇರೆ ಅವ್ರನ್ನ ನಾವು ಏನ್ ಮಾಡೋಣ ಸಹೋದರನಾಗಿ ಮಾಡ್ಬಿಟ್ಟು ಮತ್ತೆ ನಾವು ಎಲ್ಲಿಗೆ ಹೋಗ್ಬಿಡೋಣ, ಈಜಿಪ್ಟ್ಗೆ ಹೋಗ್ಬಿಡೋಣ ಅಂತ ತಿಳ್ಕೊಂಡಿರ್ತಾರೆ. ಸಹೋದರ ಸಹೋದರಿಯರೇ, ಎಷ್ಟು ಚೆನ್ನಾಗಿ ಆರಂಭವಾಯ್ತು ಅಂದ್ರೆ, ಅಷ್ಟು ಚೆನ್ನಾಗಿ ಆರಂಭವಾಯ್ತು. ಆದ್ರೆ ಏಕೆ ಈ ರೀತಿಯಾದ ಒಂದು ಹಿಂದೆ ಹೋಗುವ ಕಾರಣ ಏನು, ಅದೇ ಇಸ್ರೇಲ್ ಜನರಿಗೆ ಅಂತ ಹೇಳಿದ್ರೆ, ಮೊದಲನೇ ಕಾರಣ ಏನಂದ್ರೆ, ಅವರು ತನ್ನ ಆ ಒಂದು ಇನ್ವಿಟೇಷನ್ ಏನ್ ಮಾಡ್ಬಿಡುದು ಅಂತ ಮರ್ತ್ಬಿಟ್ರು. ದೇವರು ಅವ್ರಿಗೆ ಎಲ್ಲಿಗೆ ಕರೆದ್ರು, ಕಾನಾನ್ ದೇಶನಿಗೆ ಕರೆದ್ರು. ಆದ್ರೆ ಅವರು ಆ ಕಾನಾನ್ ದೇಶನ ಮರ್ತು ಬಿಟ್ರು. ಅಲ್ಲಿ ಪಡುವ ಕಷ್ಟಗಳನ್ನೇ ತುಂಬಾ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ರು. ಆ ಒಂದು ಅರಣ್ಯದಲ್ಲಿ ಅವರಿಗೆ ಆಗುವ ಕಷ್ಟ, ಅವರಿಗೆ ಆಗುವ, ಈಗ ನೋಡಿ, ಅರಣ್ಯ ಅಂದ್ಮೇಲೆ ಅಲ್ಲಿ ಬೇಕಾಗಿರೋ ಎಲ್ಲಾ ವಿಷಯವನ್ನು ಸಿಗಲ್ಲ, ನೀರು ಕಷ್ಟವಾಗಿರುತ್ತೆ, ಊಟ ಕಷ್ಟವಾಗಿರುತ್ತೆ. ಆದ್ರೂ ದೇವರು ಎಲ್ಲವನ್ನು ಕೊಟ್ಟಿದ್ರು. ಅವ್ರಿಗೆ ಏನ್ ಮಾಡಿದ್ರು, ನೀರು ಕೊಟ್ರು, ಮನ್ನ, ದೇವ ತೂತರು ಊಟ ಮಾಡುವ ಮನ್ನ ಕೊಟ್ರು, ಆಮೇಲೆ ಅವ್ರಿಗೆ ನಾನ್ ವೆಜ್ ಬೇಕಾಗಿತ್ತು ಅದು ಕೊಟ್ಟಿದ್ರು. ಈ ರೀತಿ ಆಮೇಲೆ ಇಷ್ಟೊಂದು ಒಳ್ಳೆ ಕಾರ್ಯಗಳನ್ನು ಮಾಡಿದ್ರು. ಆದ್ರೂ ಇವ್ರೇನ್ ಮಾಡ್ಬಿಟ್ರು ಅಂದ್ರೆ, ಆ ಕಾನಾನ್ ದೇಶವನ್ನು ಮರ್ತ್ಬಿಟ್ಟು ಅಲ್ಲಿ ಪಡುವ ಸ್ವಲ್ಪ ಕಷ್ಟಗಳನ್ನೇ ತುಂಬಾ ಜಾಸ್ತಿ ಧ್ಯಾನ ಮಾಡಕ್ ಶುರು ಮಾಡ್ಬಿಟ್ರು. ಅದಕ್ಕೆ ಇವ್ರಿಗೆ ಏನ್ ಮಾಡಿದ್ರು ಅಂದ್ರೆ, ಮತ್ತೆ ಎಲ್ಲಿಗೆ ಹೋಗ್ಬಿಡೋಣ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಗೊತ್ತಾಯ್ತು. ನೋಡಿ ಏನೇನೆಲ್ಲ ಮಾತಾಡ್ತಾರೆ ನೋಡಿ, ಎಕ್ಸೋಡಸ್ 14:11. ಕಂಡ 14:1. ಅವರು ಮೋಶಿಗೆ, ನೀನು ಯಾಕೆ ನಮ್ಮನ್ನು ಈಜಿಪ್ಟಿನಿಂದ ಹೊರಗೆ ಕರೆದುಕೊಂಡು ಬಂದೆ? ನಮ್ಮನ್ನು ಅರಣ್ಯದಲ್ಲಿ ಸಾಯಿಸುವುದಕ್ಕೆ ನೀನು ನಮ್ಮನ್ನು ಕರೆದುಕೊಂಡು ಬಂದೆಯಾ? ನಾವು ಈಜಿಪ್ಟಿನಲ್ಲಿಯೇ ಸಮಾಧಾನದಿಂದ ಸಾಯಬಹುದಾಗಿತ್ತಲ್ಲವೇ? ಈಜಿಪ್ಟಿನಲ್ಲಿ ಸಾಕಷ್ಟು ಸಮಾಧಿಗಳಿದ್ದವು. ನೋಡಿ, ಇಲ್ಲಿ ಅವರು ಚೆನ್ನಾಗಿದ್ದಾರೆ. ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾನು ಅರಣ್ಯದಲ್ಲೇ ಏನು ಸಾಯಕ ಕರ್ಕೊಂಡು ಬಂದಿದ್ಯಾ ನನ್ನ ಅಂತ ಕೇಳಕ್ ಹೇಳ್ತಾರೆ. 24. ಅವರು ಮೋಶೆಗೆ ದೂರು ಹೇಳತೊಡಗಿದರು. ಈಗ ನಾವೇನು ಕುಡಿಯೋಣ ಎಂದು ಅವರು ಕೇಳಿದರು. ನೋಡಿ, ಈಗ ಏನ್ ಕುಡಿಯೋದು ಅಂತ ಒಂದು ಚಿಂತೆ ಬಂದ್ಬಿಡ್ತು. ನಂಬರ್ಸ್ 11:5. ಅರಣ್ಯಕಾಂಡ 11:5. ನಾವು ಈಜಿಪ್ಟಿನಲ್ಲಿ ಗಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜ, ಈರುಳ್ಳಿ, ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಇವುಗಳನ್ನು ನಾವು ಜ್ಞಾಪಿಸಿಕೊಳ್ಳುತ್ತೇವೆ. ಆದರೆ ನಾವು ಈಗ ನಮ್ಮ ಬಲವನ್ನು ಕಳೆದುಕೊಂಡಿದ್ದೇವೆ. ಈ ಮನ್ನವನ್ನು ಬಿಟ್ಟು ನಮ್ಮಲ್ಲಿ ತಿನ್ನಲು ಬೇರೇನು ಇಲ್ಲ ಎಂದರು. ನೋಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಅಲ್ಲಿ ಈಜಿಪ್ಟ್ ನಲ್ಲಿ ಏನೇನ್ ಸಿಗ್ತಾ ಇತ್ತೋ ಅದೆಲ್ಲ ಇಲ್ಲಿ ಸಿಗ್ತಾ ಇಲ್ಲ ಇವ್ರಿಗೆ. ಅದಕ್ಕೆ ನೋಡಿ, ಈರುಳ್ಳಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಏನೇನೋ ಸಿಗ್ತಾ ಇತ್ತು ಅವ್ರಿಗೆ, ಬಟ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಇದಾಯ್ತು. ಅದು ಬಿಟ್ಟು 16ನೇ ಏನ್ ಸಿಸ್ಟರ್, ಅದು ಈ ಮನ್ನಾವನ್ನು ಮಾತ್ರ ಇದೆ, ಬೇರೆ ಏನು ಇಲ್ವಾ ಅಂತ ಹೇಳ್ತಾ ಇದ್ರು. ನೋಡಿ, ಆ ಮನ್ನಾ ಯಾವ ಮನ್ನಾ, ಅದು ದೇವದೂತರು ಊಟ ಮಾಡುವ ಮನ್ನ. ಆ ಮನ್ನವನ್ನು ಇವರಿಗೆ ಊಟವಾಗಿ ಕೊಟ್ರೆ ಇದು ಬಿಟ್ರೆ ಬೇರೆ ಏನು ಇಲ್ವಾ ಅಂತ ಚಿಂತೆ ಬಂದ್ಬಿಡ್ತು. ನೋಡಿ, ಅಷ್ಟು ಅವ್ರಿಗೆ ಮನಸ್ಸು ಏನಾಗಿದೆ ಅಂದ್ರೆ, ಆ ಈಜಿಪ್ಟ್ ಕಡೆ ಹೋಗ್ತಾ ಇದೆ, ಬರ್ತಾ ಬರ್ತಾ. ಬಟ್ ಆರಂಭದಲ್ಲಿ ಆ ತರ ಇರ್ಲಿಲ್ಲ, ಬಟ್ ಅದು ಬರ್ತಾ ಬರ್ತಾ ಏನಾಗ್ತದೆ, ಈಜಿಪ್ಟ್ ಕಡೆ ಅವ್ರಿಗೆ ಆಸೆ ಬಂದ್ಬಿಡ್ತು. ಸಹೋದರ ಸಹೋದರಿಯರೇ, ನಂಬರ್ಸ್ 21:5.
ಅರಣ್ಯಕಾಂಡ 21:5. ಆಗ ಅವರು ದೇವರಿಗೂ ಮನುಷ್ಯರಿಗೂ ವಿರೋಧವಾಗಿ ಮಾತಾಡುತ್ತಾ, ಈ ಮರುಭೂಮಿಯಲ್ಲಿ ಸಾಯಲೆಂದು ನಮ್ಮನ್ನು ಈಜಿಪ್ಟಿನಿಂದ ಯಾಕೆ ಬರಮಾಡಿದ್ದಿ? ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರವಾಯಿತು ಎಂದು ಹೇಳಿದರು. ನೋಡಿ, ನನ್ನ ಸಹಾಯಕ ಇಲ್ಲಿ ಕರ್ಕೊಂಡು ಬಂದೆ, ಅದ್ರಿಂದ ಅದು ಅದು ಹೇಳಿದ್ರು ಸಾಕು. ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಬೇಸರವಾಯಿತು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ಮನ್ನಾ ಅದು, ದೇವ ದೂತರದ್ದು ಊಟ ಮಾಡೋ ಮನ್ನಾ. ಇಷ್ಟು ಇದು ಬಿಟ್ರೆ ಬೇರೆ ಏನು ಇಲ್ವಾ, ಈ ಬೇಸರವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 22:9. ಅರಣ್ಯಕಾಂಡ 22:3. ಅಲ್ಲಿ ನೀರಿಲ್ಲದಿದ್ದ ಕಾರಣ ಅವರು ಮೋಶೆ ಅರೋನರ ವಿರುದ್ಧವಾಗಿ ಸೇರಿ ಬಂದರು. ಜನರು ಮೋಶೆಯ ಸಂಗಡ ವಾದ ಮಾಡಿ, ನಮ್ಮ ಸಹೋದರರು ಯಹೋವನ ಸನ್ನಿಧಿಯಲ್ಲಿ ಸತ್ತಾಗ ನಾವು ಸತ್ತು ಹೋಗಿದ್ದರೆ ಎಷ್ಟೋ ಮೇಲಾಗಿತ್ತು. ನೋಡಿ, ಅವ್ರ ಸಹೋದರರು ಸತ್ರ ಅಂತಾರೆ, ನಾವು ಸೆದ್ದು ಹೋಗಿದ್ರೆ ಎಷ್ಟೋ ಚೆನ್ನಾಗಿದ್ವಿ, ಇಲ್ಲಿ ಕರ್ಕೊಂಡು ಬಂದು ನನ್ನ ಯಾಕೆ ಇಷ್ಟೊಂದು ಸಾಯಿಸ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ಒಂದೇ ಒಂದು ಯೋಚನೆ ಮಾಡಬೇಕು, ಎಷ್ಟು ಆ ಸಂತೋಷದಿಂದ ನಾವು ಏನು ನೋಡಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ, ಸ್ವಲ್ಪ ನಾನು ಅದು ಟಚ್ ಮಾಡಿಲ್ಲ ನನಗೆ, ಯಾಕಂದ್ರೆ ನಾವು ಇಷ್ಟು ದಿನ ರೊಟ್ಟಿ ಆ ಒಂದು ವಿಶೇಷ ರೊಟ್ಟಿ ರಕ್ತ ಈ ಒಂದು ವಿಶೇಷ ನಾವು ಧ್ಯಾನ ಮಾಡಿದ್ದೀವಿ 3 ತಿಂಗಳ ಕಾಲ ಆ ಒಂದು ಪಾತ್ರೆಗೆ. ಬಟ್ ಅದಕ್ಕೆ ಈ ಒಂದು ವಿಷಯ ಟಚ್ ಮಾಡಿಲ್ಲ. ಸ್ವಲ್ಪ ಯೋಚನೆ ಮಾಡೋಣ, ಅಲ್ಲಿ ಐಗುಪ್ತ ದೇಶದಲ್ಲಿ ಎಲ್ಲಾನೇ ಎಲ್ಲ ಇದ್ರು ಸಹ ಅದು ಅವ್ರನ್ನ ಬಿಡಿಸ್ಕೊಂಡು ಬರೋದು ಅಷ್ಟು ಸಾಧಾರಣವಾದ ಕಾರ್ಯ ಅಲ್ಲ. ಯಾಕಂದ್ರೆ ಮೋಶೆ ಅಷ್ಟೊಂದು ವಿಚಾರವನ್ನು ಮಾಡಿದ್ದಾರೆ ಅಲ್ಲಿ. ಅಲ್ಲಿಂದ ಬಿಡಿಸಿ ಬರುವಾಗ ಆ ಒಂದು ರಾಜರುಗಳು ಅಲ್ಲಿರುವ ಎಲ್ಲ ಇದು ಮಾಡೋರು ಎಲ್ಲ ಏನ್ ಮಾಡ್ತಾ ಇದ್ರು ಅಂತ ಕಾಟ ಕೊಡ್ತಾ ಇದ್ರು. ಆಮೇಲೆ ಅಲ್ಲಿಂದ ಬಿಡಿಸಿ ಅವರಿಗೆ ಆ ಒಂದು ಪಸ್ಕವನ್ನು ಅನುಸರಿಸ್ಬೇಕು. ಆ ಪಸ್ಕವನ್ನು ಅನುಸರಿಸ್ಬೇಕಂದ್ರೆ ಒಂದು ಕುರಿಮರಿ ತಗೋಬೇಕು, ಅದನ್ನ ಒಡಿಬೇಕು, ರಕ್ತವನ್ನು ಆಚೆ ಇದು ಮಾಡ್ಬೇಕು. ಆಮೇಲೆ ದೂತನು ಬಂದು ಅವರು ಚೊಚ್ಚಲ ಮಕ್ಕಳು ಮರಣದಿಂದ ಕಾಪಾಡ್ತಾರೆ. ಆಮೇಲೆ ಆ ರಕ್ತ ಇಲ್ಲಾಂದ್ರೆ ಮರಣ ಹೊಂದ್ತಾರೆ. ನೋಡಿ, ಈ ವಿಶೇಷವನ್ನು ಎಲ್ಲ ಮಾಡಿಸಿ ಏನ್ ಮಾಡ್ತಾರೆ ಅಂದ್ರೆ, ಮೋಸಿ ಅಲ್ಲಿಂದ ಬಿಡಿಸ್ಕೊಂಡು ಬರುವಾಗ ಸಮುದ್ರ, ಈಗ ಏನ್ ಮಾಡೋದು ಗೊತ್ತಿಲ್ಲ, ಸಮುದ್ರನು ಎರಡಾಯ್ತು. ಎರಡಾಗಿ ಇವರೆಲ್ಲ ಹೋದ್ರು, ಅಲ್ಲಿ ಅಲ್ಲಿರೋರೆಲ್ಲ ಬಂದು ನೀರಲ್ಲಿ ಹೋದ್ರು. ನೋಡಿ, ಎಷ್ಟೊಂದು ಕಾರ್ಯಗಳನ್ನು ದೇವರು ಮಾಡ್ತಾನೆ ಬಂದಿದ್ದಾರೆ. ಆಮೇಲೆ ಅರಣ್ಯದಲ್ಲಿ ಅವ್ರಿಗೆ ಬೇಕಾಗಿರುವ ಎಲ್ಲಾ ವಿಚಾರವನ್ನು ಮಾಡಿದ್ರು. ಏನೇನ್ ಬೇಕೋ ಎಲ್ಲವನ್ನು ಅವ್ರು ಕೊಡ್ತಾನೆ ಇದ್ರು. ಕಷ್ಟದಲ್ಲೇ ಬಿಟ್ಬಿಟ್ರ ಅರಣ್ಯದಲ್ಲಿ ಅಂತ ಇಲ್ಲ, ಅವ್ರಿಗೆ ಏನೇನ್ ಬೇಕಿತ್ತು ಎಲ್ಲ ಮಾಡ್ಕೊಂಡು ಬಂದ್ರು. ಆಮೇಲೆ ಅವ್ರಿಗೆ ರಾತ್ರಿಯಲ್ಲಿ ಒಂದು ಬೆಳಕು ಅವ್ರಿಗೆ ನಡೆಸ್ ಅಗ್ನಿಸ್ತಂಭ ಮೇಘಸ್ತಂಭ ಈ ಒಂದು ವಿಶೇಷವನ್ನೆಲ್ಲ ಮಾಡ್ತಾನೆ ಬರ್ತಾ ಇದ್ದಾರೆ ದೇವರು. ಆದ್ರೂ ಇಸ್ರೇಲ್ ಜನರು ಏನ್ ಮಾಡ್ಬಿಟ್ರು ಅಂದ್ರೆ, ಈಗ ಪಡ್ತಾ ಇರೋ ಕಷ್ಟವನ್ನು ದೊಡ್ಡದಾಗಿ ಯೋಚನೆ ಮಾಡ್ಬಿಟ್ರ. ಬಟ್ ಅವ್ರಿಗೆ ಕರೆದಿದ್ದು ಕಾನಾನ್ ದೇಶಕ್ಕೆ, ಬಟ್ ಇವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಈಗ ಅಲ್ಲಿ ಪಡುವ ಕಷ್ಟವನ್ನ ದೊಡ್ಡದಾಗಿ ಮಾತಾಡಕ್ ಶುರು ಮಾಡ್ಬಿಟ್ರು. ಈ ಈಜಿಪ್ಟ್ ಅಲ್ಲಿ ಆ ತರ ಎಲ್ಲ ನನಗೆ ಒಳ್ಳೇದೆಲ್ಲ ಇತ್ತಲ್ಲ, ಇಲ್ಲಿ ಬಂದು ನನ್ನ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅಂತ ಯೋಚನೆ ಆಯ್ತು ಸಹೋದರ. ಇದರಿಂದ ನಮಗೇನು ಪಾಠ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ನಾವು ಒಂದು ದಿನ ಆ ಒಂದು ಲೋಕದಲ್ಲಿ ಇದ್ವಿ, ಆ ಒಂದು ಲೋಕದಲ್ಲಿ ಪಡುವ ಎಲ್ಲಾ ಜನಾಂಗ ಜೊತೆ ನಾವು ಇದ್ವಿ, ನಮ್ಗೆ ಏನು ಗೊತ್ತಿಲ್ಲ. ಬಟ್ ದೇವರು ಅವರ ಆಶೀರ್ವಾದದಿಂದ ನಮ್ಮನ್ನು ಕರ್ಕೊಂಡು ಬಂದು ಅವರ ನಾಮ ಸತ್ಯ ಎಲ್ಲಿ ಇದ್ದೀವಿ ನಾವು, ಎಲ್ಲಿ ಏನೇನು ಮಾಡಿದ್ರೆ ನಾವು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ದೇವರು ಏನ್ ಮಾಡಿದ್ದಾರೆ ಅಂದ್ರೆ, ನಮ್ಗೆ ಕಂಪ್ಲೀಟ್ ಆಗಿ ನಮ್ಗೆ ತೋರಿಸ್ಕೊಟ್ಬಿಟ್ಟಿದ್ದಾರೆ. ನಮಗೂ ಆರಂಭದಲ್ಲಿ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ಸಹೋದರರೆಲ್ಲ ನೋಡಿದ್ರೆ ತುಂಬಾ ನಾವೇನ್ ಮಾಡ್ತಾ ಇದೀವಿ ಅವ್ರನ್ನ, ಅಷ್ಟೊಂದು ಪ್ರೀತಿ ಎಲ್ಲಾರ ಮೇಲೂ. ಬಟ್ ಇದು ಏನಾಗುತ್ತೆ ಅಂದ್ರೆ, ದಿನಗಳು ಕಳೀತಾ 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 ಎಲ್ಲವೂ ಪ್ರೀತಿ ಹಂಗೆ ಇರ್ಬೇಕು ಸಹೋದರ ಸಹೋದರಿಯರೇ. ಬಟ್ ಏನಾಗುತ್ತೆ ಅಂದ್ರೆ, ಮನುಷ್ಯನ ಒಂದು ಬುದ್ಧಿ ಏನಾಗುತ್ತೆ ಅಂದ್ರೆ, ದಿನಗಳು ಕಳೀತಾ ಕಳೀತಾ ಆ ಒಂದು ಪ್ರೀತಿಯಲ್ಲಿ ಏನ್ ಮಾಡ್ಬಿಡುತ್ತೆ ಅಂದ್ರೆ, ಪ್ರೀತಿ ಕಡಿಮೆ ಆಗುತ್ತೆ, ವಿಶ್ವಾಸ ಕಡಿಮೆ ಆಗುತ್ತೆ, ಸಹೋದರ ಅನ್ಯೋನ್ಯತೆ ಕಡಿಮೆ ಆಗುತ್ತೆ. ಈ ರೀತಿ ಬರ್ತಾ ಬರ್ತಾ ಹೋಗ್ತಾನೆ ಇರುತ್ತೆ ಸಹೋದರ ಸಹೋದರಿಯರೇ. ಅದು ಮಾತ್ರ ಅಲ್ಲ, ನಾವು ಹೆಂಗೆ ಅವ್ರು ಕಾನಾನ್ ದೇಶಕ್ಕೆ ಹೋಗ್ಬೇಕು, ಬಟ್ ಅದನ್ನ ಮರ್ತು ಬಿಟ್ಟು ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಐಗುಪ್ತವನ್ನು ದೊಡ್ಡದಾಗಿ ಯೋಚನೆ ಮಾಡ್ಬಿಟ್ರು, ಅಲ್ಲಿ ಅರಣ್ಯದಲ್ಲಿ ಪಡುವ ಕಷ್ಟವನ್ನು ದೊಡ್ಡದಾಗಿ ಯೋಚನೆ ಮಾಡ್ಬಿಟ್ರು. ಅದೇ ರೀತಿ ನಾವು ಎಲ್ಲಿ ಕರ್ಕೊಂಡು ಕರೆಯಲ್ಪಟ್ಟಿದ್ದೀವಿ ಅಂದ್ರೆ, ಕಾನಾನ್ ದೇಶಕ್ಕೆ, ಅಂದ್ರೆ ನಮಗೆ ಒಂದು ಪರಲೋಕ ಆಶೀರ್ವಾದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಆದರೆ ನಾವು ಕೆಲವೊಂದು ಸಮಯದಲ್ಲಿ ಇಲ್ಲಿ ಪಡುವ ಕಷ್ಟಗಳು, ಇಲ್ಲಿ ಪಡುವ ಕೆಲವೊಂದು ವಿಶೇಷಗಳು ಇದು ಇಟ್ಟಿದ್ದಾರೆ, ಅದನ್ನು ನಾವು ದೊಡ್ಡದಾಗಿ ಏನ್ ಮಾಡ್ಬೋದು ಅಂದ್ರೆ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಕೆಲವೊಂದು ಸಲದಲ್ಲಿ ಲೋಕದ ಜನರು ಇರ್ತಾರೆ, ಬಟ್ ಅವರು ನಾವು ಒಂದಲ್ಲ, ನಮ್ಮ ಜೀವನ ಅವರ ಜೀವನ ಒಂದಲ್ಲ. ನಮಗೆ ಒಂದು ಉಡಂಬಡಿಕೆ ಆಗಿ ನಮ್ಮ ಜೀವ ಹೆಂಗಿದೆ ಅಂದ್ರೆ, ಅದು ದೇವರ
ಜೀವಕ್ಕೆ ಒಪ್ಪಾಗಿದೆ. ಸಹೋದರ ಸಹೋದರಿ, ನಾವು ಅವರು ಒಂದಲ್ಲ, ಅವರು ಯೋಚನೆ ಮಾಡುವ ತರ ನಾವು ಯೋಚನೆ ಮಾಡಕ್ ಆಗಲ್ಲ, ಅದನ್ನು ನಾವು ತಿಳ್ಕೋಬೇಕು. ಬಟ್ ಇಲ್ಲಿ ಸ್ವಲ್ಪ ಕಷ್ಟ ಪಟ್ಟರು ನಾವು ಏನ್ ಮಾಡ್ತೀವಿ ಅಂದ್ರೆ ಪರಲೋಕದಲ್ಲಿ ಆ ಒಂದು ಕಾನಾನಿಗೆ ನಾವು ಸೇರಿರ್ತೀವಿ. ಈ ಜೀವವನ್ನು ಸ್ವಲ್ಪ ಅರ್ಥ ಮಾಡಿಕೊಂಡರು ನಾವೇನ್ ಮಾಡೋಣ ಸಹೋದರ ಸಹೋದರಿಯರೇ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೀವಿ ಪೇತ್ರನು ಇರ್ತಾರೆ. ಈ ಪೇತ್ರ ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಆ ಪೇತ್ರನನ್ನು ಜೈಲಲ್ಲಿ ಹಾಕಿರ್ತಾರೆ. ಆ ಒಂದು ಇದರಲ್ಲಿ ಜೈಲಲ್ಲಿ ಹಾಕಿರುವಾಗ ಏನ್ ಮಾಡ್ತಾರೆ ಅಂದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ದೇವರ ತೂದರನ್ನು ಇಟ್ಟು ಪೇತ್ರನ ಏನ್ ಮಾಡ್ಬಿಡ್ತಾರೆ, ಬಿಡುಗಡೆ ಮಾಡ್ಬಿಡ್ತಾರೆ. ಈಗ ಈ ಅಲ್ಲಿ ಇರುವ ಆ ಒಂದು ರಾಜರಿಗೆ ಗೊತ್ತಾಗ್ಬಿಡುತ್ತೆ, ಗೊತ್ತಾಗ್ಬಿಟ್ಟು ಏರೋದು ರಾಜ ಗೊತ್ತಾಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆ ಸೇವಕರು ಇದ್ರಲ್ಲ, ಒಂದು ಸ್ವಲ್ಪ ಸೇವಕರು ಇದ್ರ ಎಲ್ಲಾನು ಕರ್ಕೊಂಡು ಬಂದ್ಬಿಟ್ಟು ಕೊಂದಾಗ್ಬಿಡ್ತಾರೆ. ಆವಾಗ ಯಾಕೆ ಆ ಪೇದ್ರನ್ನ ಬಿಡಿಸ್ಕೊ ಇದು ಓಡ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಸಾಯಿಸ್ಬಿಡ್ತಾರೆ. ಈಗ ಒಂದು ಯೋಚನೆ ಮಾಡೋಣ ನಾವು, ಈಗ ಪೇದ್ರು ಒಬ್ಬ ಪೇದ್ರನಿಗೋಸ್ಕರ ಅಷ್ಟು ಸೇವಕರು ಸೆತ್ತೋದ್ರು, ಬಟ್ ಆ ಪೇದ್ರು ದೇವ್ರು ಯಾಕೆ ಈ ರೀತಿ ಮಾಡಿದ್ರು ಸ್ವಲ್ಪ ಯೋಚನೆ ಮಾಡೋಣ. ಸರಿನಾ ಮಾಡಿದ್ದು, ಒಬ್ಬ ಪೇದ್ರನಿಗೋಸ್ಕರ ಅಷ್ಟು ಜನ ಸೆತ್ತರಲ್ಲ, ಹೆಂಗೆ ಇದು ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ದೇವರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಸರಿನೇ, ಯಾಕ್ ಗೊತ್ತಾ, ಪೇದ್ರು ಜೀವ ಇದೆಯಲ್ಲ ಅದು ತುಂಬಾ ಮುಖ್ಯವಾದ ಜೀವ, ಅವರು ಓಟವನ್ನು ಸರಿಯಾದ ರೀತಿಯಲ್ಲಿ ಓಡಲೇಬೇಕು. ಆದ್ರೆ ಆ ಸೇವಕರು ಸೆತ್ತು ಹೋದ್ರು ಸಾವಿರ ಯುಗದಲ್ಲಿ ಏನ್ ಮಾಡ್ಬಿಡ್ತಾರೆ, ವಾಪಸ್ ಬಂದ್ಬಿಡ್ತಾರೆ. ಆದ್ರೆ ಈ ಪೇದ್ರನಿಗೆ ಕೊಡಲ್ಪಟ್ಟಿರುವ ಜೀವ ತುಂಬಾ ಮುಖ್ಯವಾದ ಜೀವ, ಈ ಜೀವವನ್ನು ವೇಸ್ಟ್ ಮಾಡ್ಬಿಟ್ರೆ ಮತ್ತೆ ಪೇದ್ರನಿಗೆ ಏನಿಲ್ಲ, ಜೀವನೇ ಇಲ್ಲ. ಆ ರೀತಿ ಜೀವ ಇವತ್ತು ನಮಗೆ ಕೊಡಲ್ಪಟ್ಟಿದೆ. ನಾವು ವಿಶೇಷವಾದ ಮಕ್ಕಳು ಸಹೋದರ ಸಹೋದರಿಯರೇ, ಅದನ್ನ ದೇವ್ರು ಹೇಳ್ತಾರೆ ನೋಡಿ ಕೀರ್ತನೆ. ಸ್ಯಾಮ್ಸ್ ನಾಯಕರಾದ ನಿಮಗೆ ನಾನು ಹೇಳುವುದೇನೆಂದರೆ, ನೀವು ದೇವರುಗಳು, ನೀವು ಮಹೋನ್ನತನಾದ ದೇವರ ಪುತ್ರರು. ಆದರೆ ಎಲ್ಲಾಚರರಂತೆ ನೀವು ಸಾಯುವಿರಿ, ಬೇರೆಲ್ಲಾ ನಾಯಕರುಗಳಂತೆಯೇ ನೀವು ಸಾಯುವಿರಿ. ನೋಡಿ, ದೇವರು ನಮ್ಮ ಏನ್ ಹೇಳ್ತಾರೆ ಅಂದ್ರೆ, ನೀನು ನನ್ನ ಮಕ್ಕಳಂತೆಯಪ್ಪ, ನೀನು ನನ್ನ ಇದೆ ಅಂತೆ. ಬಟ್ ಎಲ್ಲರಿಗೂ ಸಾಯಿ ಬರುತ್ತೆ. ಸಾವು ಸಹೋದರ ಸಹೋದರಿಯರೇ, ನಮ್ಮ ಸಾವು ಯಾವ ರೀತಿ ಇರುತ್ತೆ ನೋಡಿ, ಆದಾಮ್ಗೂ ಸಾವು ಬಂತು, ಯೇಸು ಪ್ರಭುಗೂ ಸಾವು ಬಂತು. ಯಾವ ರೀತಿ ನಮ್ಮ ಸಾವು ಇರಬೇಕು, ನಮ್ಮ ಮರಣ ಇರಬೇಕು? ಆದಾಮಿನಂತೆ ದೇವರಿಗೆ ಮೆಚ್ಚುಗೆ ಇಲ್ಲದೆ ನಡೆಯದಾ, ಇಲ್ಲ ಯೇಸು ಕ್ರಿಸ್ತನಂತೆ ದೇವರ ಚಿತ್ತವನ್ನು ನೆರವೇರಿಸುವದ ಅಂತ ನಾವು ಯೋಚನೆ ಮಾಡ್ಬೇಕು. ಆಗ ಸಹೋದರ ಸಹೋದರಿ, ನಮ್ಮ ಜೀವನವನ್ನು ಲೋಕದ ಜೀವರಿಗೂ ಅದು ಇಲ್ಲ ಅಂತ ನೋಡ್ತೀವಿ. ಮೊದಲನೇ ಕಾರ್ಯ ಈ ಒಂದು ವಿಷಯ. ಓಕೆ, ಎರಡನೇ ಕಾರ್ಯಕ್ಕೆ ನಾವು ಹೋಗ್ಬಿಡೋಣ ಸಹೋದರ ಸಹೋದರರೇ. ಎರಡನೇ ಕಾರ್ಯ ಏನಂದ್ರೆ, ಮೊದಲನೇ ಕಾರ್ಯ ಅವ್ರು ಬಂದ್ಬಿಟ್ಟು ಆ ಒಂದು ಕಾನನ್ನ ಮರ್ತ್ಬಿಟ್ರು, ಕಂಪ್ಲೀಟ್ ಆಗಿ ಮರ್ತ್ಬಿಟ್ಟು ಮತ್ತೆ ಈಜಿಪ್ಟ್ಗೆ ಹೋಗ್ಬಿಡೋಣ ಅಂತ ಒಂದು ಯೋಚನೆ ಆಯ್ತು, ಅದು ಇನ್ವಿಟೇಷನ್ ನ ಮರ್ತ್ಬಿಟ್ರು. ಎರಡನೇ ಕಾರ್ಯ ಏನ್ ಗೊತ್ತಾ, ಅವ್ರು ಹಿಂದಕ್ಕೆ ಹೋಗಿದ್ದಕ್ಕೆ, ಅದಾವುದು ಆ ವಿಶ್ವಾಸವನ್ನು ಕಳ್ಕೊಂಡಿದ್ದಕ್ಕೆ ಕಾರಣ, ಎರಡನೇ ಕಾರಣ ಏನಂತ ಹೇಳಿದ್ರೆ, ನೋಟವನ್ನು ಏನ್ ಮಾಡ್ಬಿಟ್ರು ಅವ್ರು ಬಂದ್ಬಿಟ್ಟು ಬೇರೆ ಅದೇ ದೇವರು ಒಂದು ನೋಟ ಹಿಂಗೆ ನೋಡ್ಬೇಕು ಅಂತ ಇರ್ತಾರೆ, ಬಟ್ ಅವ್ರ ನೋಟ ಏನ್ ಮಾಡ್ಬಿಟ್ರು ಅಂದ್ರೆ ಬೇರೆ ನೋಟದಲ್ಲಿ ಹೋಗಿದ್ರು. ಏನ್ ಆ ನೋಟ ಅಂತ ಹೇಳಿದ್ರೆ, ಎಷ್ಟು ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದಾರೆ, ಈಗ ಮೋಶೆ ಏನ್ ಮಾಡ್ಬಿಡ್ತಾನೆ, 12 ಜನರನ್ನ ಕರೆಸಿಬಿಟ್ಟು ನೀವೇನ್ ಮಾಡಿ ಹೋಗ್ಬಿಟ್ಟು ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ಅದು ಹೋಗ್ಬಿಟ್ಟು ಇದು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸ್ವಲ್ಪ ನೋಡ್ಕೊಂಡು ಬನ್ನಿ, ಎಲ್ಲ ಎಲ್ಲ ನಮ್ ಜನ ಎಲ್ಲ ಹೋಗಕ್ ಕರೆಕ್ಟ್ ಆಗಿ ಇರುತ್ತಾ, ದಾರಿ ಏನಾದ್ರು ಕಷ್ಟ ಏನಾದ್ರು ಇರುತ್ತಾ, ಇಲ್ಲ ಎಲ್ಲ ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಈಗ ಕಳ್ಸಿ ಕೊಡುವಾಗ 12 ಜನರಲ್ಲಿ 10 ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹೋಗಕ್ ಆಗಲ್ಲ ಅನ್ಬಿಟ್ಟು. ನೋಡಿ, ದೇವ್ರು ಹೇಳ್ತಾ ಇದಾರೆ, ನೀವು ಏನ್ ಮಾಡ್ಬೇಕು, ನೀವು ಕಾನಾನ್ ದೇಶಕ್ಕೆ ಹೋಗ್ಬಹುದು ಅಂತ ವಾಗ್ದಾನ ಮಾಡಿದ್ದಾರೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆ 10 ಜನ ಹೋಗಕ್ ಆಗಲ್ಲ ಅನ್ಬಿಟ್ರು ಅಂತ. ನೋಡಿ, ಓದೋಣ ನಂಬರ್ಸ್ 13:1. ಯಹೋವನು ಮೋಶೆಗೆ ಕಾನಾನ್ ದೇಶದ ಬಗ್ಗೆ ವಿಷಯವನ್ನು ಸಂಗ್ರಹಿಸಿಕೊಂಡು ಬರಲು ಗೂಢಚಾರರನ್ನು ಕಳುಹಿಸಿ, ನಾನು ಇಸ್ರಾಯೇಲರಿಗೆ ಕೊಡುವ ದೇಶ ಇದಾಗಿದೆ, 12 ಕುಲಗಳಿಂದ ಒಬ್ಬೊಬ್ಬ ನಾಯಕನನ್ನು ಕಳುಹಿಸು ಎಂದು ಹೇಳಿದರು. ನೋಡಿ, ಒಬ್ಬೊಬ್ಬ
ಕುಲದಲ್ಲೂ ಎಷ್ಟು 12 ಕುಲದಲ್ಲೂ ಒಬ್ಬೊಬ್ರು ಯಾವ ರೀತಿ ಕಳಿಸ ಕೇಳಿದಾರೆ ಅಂದ್ರೆ, ಸಾಧಾರಣ ಜನ ಅಲ್ಲ ಅವರು, ಅವರು ಪ್ರಭುವಾಗಿದ್ರು, ಅವ್ರ ಒಂಥರ ಇದಾಗಿದ್ರು. ಅವ್ರನ್ನ ನೀವೇನ್ ಮಾಡಿ, ನೀವು ಹೋಗ್ಬಿಟ್ಟು ಕಳ್ಸು, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಲಿ ಅಂತ ಹೇಳಿದಾಗ, ನೋಡಿ ಸಹೋದರ ಸಹೋದರಿ ಅವ್ರೇನ್ ಹೇಳ್ತಾರೆ, ದೊಡ್ಡ ದೊಡ್ಡ ರಾಕ್ಷಸರು ಅವರು ಇವರು ಎಲ್ಲ ಇರ್ತಾರೆ ಅಂತ ಹೇಳ್ಬಿಟ್ರು, ಅಲ್ಲಿ ಹೋಗಕ್ ಆಗಲ್ಲ. ನೋಡಿ ದೇವರ ವಾಗ್ದಾನ ಹೇಗುತ್ತೆ, ನೀವು ಖಂಡಿತ ಏನ್ ಮಾಡ್ತೀರಾ, ನೀವು ಆ ಒಂದು ಇದಕ್ಕೆ ಹೋಗ್ತೀರಾ ಅಂತ ಹೇಳ್ತರು. ಆದ್ರೆ ಇವ್ರು ಏನ್ ಹೇಳ್ತಿದ್ರೆ, ಈ 10 ಜನ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಎಲ್ಲ ಜನರು ಏನ್ ಮಾಡ್ಬಿಡ್ತು ಅಂದ್ರೆ, ಅಳ್ತಾ ಕೂತಿದ್ದಾರೆ ಈಗ ಈ ಒಂದು ಸಮಯದಲ್ಲಿ. ಸಹೋದರ ಸಹೋದರಿಯರೇ, ಇದ್ರ ನಮಗೇನ್ ಪಾಠ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ನಮ್ಮ ಮಧ್ಯಲ್ಲೂ ಕೆಲವೊಂದು ಸಲ ಈ ರೀತಿ ನಡೆಯುವುದು ಉಂಟು. ಯಾಕಂದ್ರೆ ದೇವರ ವಾಗ್ದಾನ ಹೇಳ್ತಾ ಇದ್ರೆ ನಾವು ಖಂಡಿತ ಹೋಗ್ತೀವಿ ಅಂತ, ಬಟ್ ಒಂದೊಂದ್ ಸಲ ಏನಾಗುತ್ತೆ ಅಂದ್ರೆ, ನಮ್ಮದ್ರಲ್ಲೂ ಇಲ್ಲ, ಅದು ಹೋಗಕ್ ಆಗಲ್ಲ. ದೇವರ ವಾಗ್ದಾನ ಹೇಳ್ತಾ ಇದ್ರೆ ಆದ್ರೂ ನಾವು ಏನ್ ಮಾಡಕ್ ಆಗಲ್ಲ, ನಾವು ಹೋಗಕ್ ಆಗಲ್ಲ ಅಂತ ಹೇಳ್ತಾ ಇದ್ದೆ. ನೋಡಿ ಈ ಒಂದು ಸಭೆಯಲ್ಲಿ ಇಟ್ಕೊಳ್ಳೋಣ, ಎಲ್ಲರೂ ಸಭೆಗೆ ಹೋಗ್ತಾ ಇದೀವಿ ತಾನೆ ಸಹೋದರ ಸಹೋದರಿ, ಬಟ್ ಆದ್ರೂ ಸಹ ನಾವು ಆ ಒಂದು ವಿಶ್ವಾಸ ಮರ್ಯಾದೆ ಇರಬೇಕು, ಸಭೆಗೆ ಎಲ್ಲರೂ ಹೋಗ್ತಾರಂತ. ಬಟ್ ಇವರೇ ಸಭೆಗೆ ಸೇರೋರು ಅಂತ ಯಾವತ್ತೂ ನಾವು ಏನ್ ಮಾಡ್ಬಾರ್ದು ಅಂತ ತಿಳ್ಕೋಬಹುದು. ಯಾಕಂದ್ರೆ ಅವ್ರು ಮನುಷ್ಯರಾಗಿ ಇರುವ ನಿಮಿತ್ತ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಕೆಲವೊಂದು ಸಲ ಆ ಒಂದು ಅವರ ಒಂದು ಮನುಷ್ಯತ್ವದ ಏನು ಸ್ವಭಾವ ಇರುತ್ತಲ್ಲ, ಅದನ್ನ ತೋರಿಸುವಾಗ ನಮ್ಮನ್ನು ಇದು ಏನ್ ಮಾಡುತ್ತೆ ಅಂದ್ರೆ ಬೀಳಿಸುತ್ತೆ. ಯಾಕಂದ್ರೆ ನಾನು ಇವ್ರನ್ನ ಏನ್ ತಿಳ್ಕೊಂಡಿದ್ದೆ, ಇವರೇ ಸಭೆಗೆ ಸೇರೋರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವ್ರು ಕೆಲವೊಂದ್ಸಲ ಆ ಒಂದು ವಿಶೇಷ ಅದ ಕೆಟ್ಟ ಸ್ವಭಾವವನ್ನು ತೋರಿಸುವಾಗ ನನ್ನನ್ನು ಸೇರಿಸಿ ಇಲ್ಲಿ ಬೀಳಿಸುತ್ತೆ. ಯಾಕಂದ್ರೆ ಸಹೋದರ ಸಹೋದರಿ, ಇಲ್ಲಿ ಸಭೆ ಜನರು ಇರ್ಬೋದು, ಮಹಾಸಮೂಹದವರು ಇರ್ಬೋದು, ಎರಡನೇ ಮರಣಕ್ಕೆ ಹೋಗೋರು ಇರ್ಬೋದು. ಸಹೋದರ ಸಹೋದರಿಯರೇ, ನಾವೇನ್ ಮಾಡ್ಬೇಕಂದ್ರೆ, ಇವರೇ ಅವರು ಅಂತ ಇವತ್ತು ತಿಳ್ಕೊಳಕ್ ಹೋಗ್ಬಾರ್ದು, ಬಟ್ ಪ್ರೀತಿ ವಿಶ್ವಾಸ ಎಲ್ಲರ ಮೇಲೂ ಇರಬೇಕು. ಸಹೋದರ ಸಹೋದರಿ, ನಮ್ಮ ನೋಟವನ್ನು ಯಾವತ್ತು ನಾವೇನ್ ಮಾಡ್ಬಾರ್ದು ಅಂದ್ರೆ ಚೇಂಜ್ ಮಾಡ್ಬಾರ್ದು ಅಂತ ನೋಡ್ತೀವಿ. ರೆವಲ್ಯೂಷನ್ 22:11. ಪ್ರಕಟಣೆ 22:11. ತಪ್ಪು ಮಾಡುತ್ತಿರುವವನು ತಪ್ಪು ಮಾಡುತ್ತಲೇ ಮುಂದುವರಿಯಲು ಬಿಡು, ಅಶುದ್ಧನಾದವನು ಅಶುದ್ಧತೆಯಲ್ಲೇ ಮುಂದುವರಿಯಲು ಬಿಡು, ಯೋಗ್ಯವಾದದ್ದನ್ನು ಮಾಡುವವನು ಯೋಗ್ಯವಾದದ್ದನ್ನೇ ಮಾಡಲು, ಪರಿಶುದ್ಧನಾಗಿರುವವನು ಪರಿಶುದ್ಧನಾಗಿಯೇ ಇರಲಿ ಎಂದು ಹೇಳಿದನು. ನೋಡಿ ಕೆಲವೊಂದ್ಸಲ ಸಭೆಯಲ್ಲಿ ಇರ್ತಾರ ತಪ್ಪು ಮಾಡೋರು, ಅವ್ರು ಏನ್ ಮಾಡ್ಲಿ, ಅವ್ರು ಮಾಡ್ಲಿ. ಕೆಲವೊಂದ್ಸಲ ಅಶುದ್ಧ ಮಾಡೋರು ಇರ್ತಾರ ಮಾಡ್ಲಿ. ಯೋಗ್ಯ ಮಾಡ್ಬೇಕಂತ ಆಸೆ ಇದೆಯಾ, ಅವ್ರನ್ನೆಲ್ಲ ಬಿಟ್ಬಿಡಿ, ನೀವು ಮಾಡಿ. ಪರಿಶುದ್ಧ ಆಗ್ಬೇಕು ಅಂತ ಆಸೆ ಇದೆಯಾ, ಅದೆಲ್ಲ ಬಿಟ್ಬಿಟ್ಟು ನಾವೇನ್ ಮಾಡೋಣ, ಪರಿಶುದ್ಧರಾಗಣ ಅಂತ ನೋಡ್ತೀವಿ. ಸಹೋದರ ಸಹೋದರಿ, ಇಷ್ಟು ಜನ, ಒಂದು 10 ಜನ ಏನ್ ಮಾಡ್ತಾರೆ ಅಂದ್ರೆ ಹೋಗಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಅವರ ಹಿಂದೆ ಒಂದು ಜನ, ತುಂಬಾ ದೊಡ್ಡ ಜನ ಏನ್ ಮಾಡ್ತಾರೆ ಅಂದ್ರೆ ಅಳ್ತಾ ಇದ್ದಾರೆ. ಇಷ್ಟು ಜನ ಹಂಗ ಹೇಳುವಾಗ 2 ಜನ ಯಾರ್ರಿ, 2 ಜನ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ಬ್ರದರ್, ನೀವೇನ್ ಹಂಗ ಹೇಳ್ತಾ ಇದೀರ, ದೇವರ ವಾಗ್ದಾನ ಹೇಳ್ತಾ ಇದೆಯಲ್ಲ, ಹೋಗಿ ಕಾನಾನಿಗೆ ಸೇರ್ತೀವಿ ಅಂತ ನೀವೇನ್ ಈ ತರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದಾರೆ. ಓದೋಣ 14:20. ಅರಣ್ಯಕಾಂಡ 14:24. ಆದರೆ ನನ್ನ ಸೇವಕನಾದ ಕಾಲೇಬನು ಬರಹವಲ್ಲ, ಅವನು ನನ್ನನ್ನು ಮನಃಪೂರ್ವಕವಾಗಿ ಹಿಂಬಾಲಿಸಿದ್ದಾನೆ, ಆದ್ದರಿಂದ ಅವನ ಸಂಚರಿಸಿ ನೋಡಿದ ದೇಶಕ್ಕೆ ಅವನನ್ನು ಬರಮಾಡುವೆನು, ಮತ್ತು ಅವನ ಸಂತತಿಯವರು ಆ ದೇಶವನ್ನು ಕೊಂಡುವರು. ನೋಡಿ ದೇವರು ನೋಡ್ತಾ ಇದಾರೆ, ಎಲ್ಲಾ ಜನನು ಅಳ್ತಾ ಇದಾರೆ, ಅಲ್ಲಿ ಹೋಗ್ಬಿಟ್ಟು ಹೋಗಕ್ ಆಗಲ್ಲ. ಯಾಕಂದ್ರೆ ಅರಣ್ಯದಲ್ಲಿ ಫುಲ್ ಬಂದ್ಬಿಟ್ಟಿದ್ದಾರೆ ಈಗ, ಇಲ್ಲಿಗೂ ಹಿಂಗು ಹೋಗಕ್ ಆಗಲ್ಲ, ಹಂಗು ಹೋಗಕ್ ಆಗಲ್ಲ. ಹಂಗ ಇರುವಾಗ ಪರಿಸ್ಥಿತಿ ಈಗ ಏನ್ ಆಗ್ತಾ ಇದೆ ಅಂದ್ರೆ, ಪರಿಸ್ಥಿತಿ ಹಿಂಗಿರುವಾಗ ಇವರು ಏನಾಗ್ಬಿಟ್ರು, ಅಲ್ಲಿ ಹೋಗಕ್ ಆಗಲ್ಲ, ತುಂಬಾ ಕಷ್ಟ ಇದೆ ಅಂತ ಹೇಳ್ಬಿಟ್ರು. ಈಗ ಇವ್ರು ತುಂಬಾ ಭಯ ಆಯ್ತು. ಹಂಗಿರುವಾಗ ಇಬ್ರು ಏನ್ ಮಾಡ್ಬಿಟ್ರು ಅಂದ್ರೆ, ದೇವರಿಗೆ ಆ ಒಂದು ದೇವರ ನೋಟದಲ್ಲಿ ಈ ಇಬ್ರು ತುಂಬಾ ಒಳ್ಳೆಯ ಒಂದು ನೋಟವಾಗಿತ್ತು ದೇವರ ನೋಟದಲ್ಲಿ. ಎಕ್ಸೋಡಸ್ 3:15. ವಿಮೋಚನಕಾಂಡ 3:15. ಇದಲ್ಲದೆ ದೇವರು ಮೋಶೆಗೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪೂರ್ವಿಕರ ದೇವರು ಅಬ್ರಹಾಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಆಗಿರುವ ಯೆಹೋವನು ನಿಮ್ಮಲ್ಲಿಗೆ ನನ್ನನ್ನು ಕಳುಹಿಸಿದ್ದಾನೆ, ಇದೇ ನನ್ನ ಶಾಶ್ವತವಾದ ಹೆಸರು, ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ಹೆಸರು ಇದೆ ಎಂದು ಹೇಳಬೇಕು ಅಂದನು. ನೋಡಿ ದೇವರ ಒಂದು ನೋಟ ಯಾವ ರೀತಿ ಇತ್ತು ಅಂತೆ,
ಅವ ಹಿಂದೆಯಿಂದ ಬಂದ್ಬಿಡೋಣ ಸಹೋದರ ಸಹೋದರರೇ. ಆ ಹಿಂದೆಯಿಂದ ನಾವು ನೋಡ್ತೀವಿ ದೇವರ ನೋಟ ಯಾವ ರೀತಿ ಇತ್ತಂದ್ರೆ ಒಳ್ಳೆಯವರ ಮೇಲೆ ಅತಿಗವಾದ ನೋಟ ಇತ್ತು. ಯಾಕಂದ್ರೆ ಕೆಟ್ಟವ್ರ ಮೇಲೆ ಅವ್ರು ಅಷ್ಟೊಂದು ನೋಟ ಇಲ್ಲ, ಬಟ್ ಒಳ್ಳೆಯವ್ರ ಮೇಲೆ ತುಂಬಾನೇ ನೋಟ ಇತ್ತು. ಯಾಕಂದ್ರೆ ಅಷ್ಟು ಜನ ಅಲ್ಲಿ ಹೋಗಕ್ಕಾಗಲ್ಲ ಅಂತಂದ್ರೆ, ಬಟ್ ಇವು ಇಬ್ರು ಬಂದ್ಬಿಟ್ಟು ದೇವರ ವಾಗ್ದಾನ ಹೇಳ್ತಾ ಇದ್ದಾರೆ, ನಾವು ಖಂಡಿತ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೇವರ ನೋಟ ಈ ಇಬ್ಬರ ಮೇಲೆ ಬಿತ್ತು. ಅದೇ ರೀತಿ ಇಂದಿನ ಒಂದು ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ಮೋಶೆ ಇದ್ದಾರೆ ಸಹೋದರ ಸಹೋದರರೇ. ಮೋಶೆಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನ ಆ ಒಂದು ಅವರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಆ ಮಲೆಯಲ್ಲಿ, ಆ ಒಂದು ಬೆಟ್ಟದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಯಾರ ದೇವರು? ಅಬ್ರಾಹ್ಮಿನ ದೇವರು, ಇಶಾಕಿನ ದೇವರು, ಯಾಕೋಬಿನ ದೇವರು. ಯಾಕೆ ಈ ಮೂರ್ ಜನ ಹೇಳ್ಬಿಟ್ಟು ಅವ್ರು ಹೇಳ್ಬೇಕು ನಾನು ಇವರ ದೇವರು ಅಂತ ಅಂತ ಹೇಳಿದ್ರೆ ಸಹೋದರ ಸಹೋದರಿ, ಯಾಕಂದ್ರೆ ಇವರು ಎಲ್ಲಾ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ದೇವರು, ಇವರಿಗೆ ಬಂದ್ಬಿಟ್ಟು ಅಷ್ಟೊಂದು ದೊಡ್ಡ ನಾಮಗಳಿದೆ, ಆದ್ರೆ ಈ ಮೂರ್ ಜನ ಹೇಳ್ಬಿಟ್ಟು ಇವರ ದೇವರು ಅಂತ ಹೇಳಲು ಕಾರಣ ಏನು ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಆ ಒಂದು ಇದರಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಡೆದಿದ್ದಕ್ಕೆ ದೇವರ ನೋಟ ಯಾರ ಮೇಲೆ ಹೋಯ್ತು? ಆ ಒಂದು ಮೂರು ಜನ ಮೇಲೆ ಹೋಯ್ತು. ಅದೇ ರೀತಿ ಈ ನೋವಾದಲ್ಲಿ, ಮೊದಲನೇ ಪ್ರಪಂಚದಲ್ಲಿ ನೋವಾ ನಾವು ನೋಡ್ತೀವಿ ಸಹೋದರ ಸಹೋದರರೇ. ನೋವನ್ನು ಅಷ್ಟು ಜನ ಬಿಟ್ಟರು ಸಹ ಆ ಒಂದು ನೋವನ್ನು ಮಾತ್ರ ಏನ್ ಮಾಡಿದ್ದಾರೆ, ಎರಡನೇ ಒಂದು ಭೂಮಿಗೆ ಅದು ತಂದಿದ್ದಾರೆ. ಆಗ ನೋವು ನೋಡ್ಬಂದ್ರೆ ದೇವರ ನೋಟ ನೋವಾ ಮೇಲೆ ಬಿದ್ದಿದೆ. ಅದೇ ರೀತಿ ಆ ಒಂದು ಐಗುಪ್ತದಲ್ಲಿ ಯೋಸೆಫ್ ಏನ್ ಮಾಡ್ತಾರಂದ್ರೆ, ಆ ಒಂದು ಅಷ್ಟು ಜನ ಮಧ್ಯದಲ್ಲೂ ಇವ್ರು ಏನ್ ಮಾಡ್ಬಿಡ್ತಾರೆ, ದೇವರ ನೋಟ ಬಿದ್ದಿದ್ರಿಂದ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅಷ್ಟು ಅವ್ರಿಗೆ ಅನೇಕ ಬಲಹೀನತೆ ಇದ್ರು ಅವ್ರು ಏನ್ ಮಾಡ್ಬಿಟ್ರು, ಅವ್ರು ಅಲ್ಲಿಂದ ಅದನ್ನ ಇದು ಮಾಡ್ಬಿಟ್ರು. ಆಮೇಲೆ ನೋಡ್ತೀವಿ ಡ್ಯಾನಿಯಲ್, ನಮ್ಗೆ ಗೊತ್ತಿದೆ ಸಹೋದರ ಸಹೋದರಿ, ಈ ಡ್ಯಾನಿಯಲ್ ಅನ್ನು ನೋಡುವಾಗ ಆ ಒಂದು ಸಿಂಹದ ಗುಹೆಯಲ್ಲಿ ಇದ್ರೂ ಸಹ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅವ್ರಿಗೆ ಏನು ಅಲ್ಲಿ ನಡೆಯುವುದಿಲ್ಲ, ಯಾಕಂದ್ರೆ ದೇವರ ನೋಟ ಡ್ಯಾನಿಯಲ್ ಮೇಲೆ ಬಿದ್ದಿದೆ. ಅದೇ ರೀತಿ ಅವರ ಅವರ ಸ್ನೇಹಿತರು ನಮ್ಗೆ ಗೊತ್ತಿದೆ, ಶಾದ್ರಕ್ ಮೇಶಕ್ ಅಬೇದ್ನೆಗೋ, ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಆ ಒಂದು ನೇಬುಕದ್ನೆಚ್ಚರ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನೀವು ಏನ್ ಮಾಡಿ, ನೀವು ಆ ಒಂದು ದೊಡ್ಡ ಸೆಲೆಯನ್ನು ಏನ್ ಮಾಡಿ ಪೂಜಿಸು ಅಂತ ಹೇಳ್ತಾರೆ. ಬಟ್ ಇವ್ರು ಏನ್ ಮಾಡಲ್ಲ, ಇವರು ಅದನ್ನು ಪೂಜಿಸುವಲ್ಲ. ಯಾಕೆ ಅಂದ್ರೆ ಅದನ್ನ ಯಾಕೆ ಅವ್ರು ಪೂಜಿಸ್ತಲ್ಲ ಅಂದ್ರೆ, ಅವ್ರಿಗೆ ಗೊತ್ತಿದೆ ಅದು ದೇವರು ಅಲ್ಲ ಅಂತ. ಆದ್ರೆ ನೀವ್ ಈಗ ಪೂಜಿಸಿಲ್ಲ ಅಂದ್ರೆ ನಿನ್ನ ಏನ್ ಮಾಡ್ಬಿಡ್ತೀನಿ ನಾನು, ಬೆಂಕಿಗೆ ಆಗ್ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೂ ಸಹ ಅವ್ರು ಏನ್ ಮಾಡ್ ವಿಶ್ವಾಸದಿಂದ ಅವ್ರು ಏನ್ ಮಾಡಿಲ್ಲ, ಏನೇನು ಮಾಡಿಲ್ಲ ಅವರು ಅಂತ ಹೇಳ್ತಾ ಇದ್ದಿಲ್ಲ ಸಹೋದರ ಸರ್. ಆಮೇಲೆ ಆ ಬೆಂಕಿಗೆ ಹೋದ್ರು, ಆದ್ರೂ ಅವ್ರಿಗೆ ಏನು ಆಗ್ಲಿಲ್ಲ. ಅದೇ ರೀತಿ ನಮಗೂ ಬೆಂಕಿ ತರ ಅನೇಕ ಶೋಧನೆಗಳು ಬರಬಹುದು ಸಹೋದರ ಸಹೋದರಿ, ಆದ್ರೆ ನಾವು ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ದೇವರ ನೋಟ ಅವ್ರ ಮೇಲೆ ಬಿದ್ದಿದ್ದಕ್ಕೆ ಕಾರಣ ಅವ್ರು ಏನಾಗಿಲ್ಲ, ಅವ್ರಿಗೆ ಏನು ಆಗಿಲ್ಲ. ಇವತ್ತು ಅಷ್ಟೇ ನಮ್ಮ 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 ಮೇಲೂ ದೇವರ ನೋಟ ಅಧಿಕವಾಗಿ ಇದೆ ಸಹೋದರ ಸಹೋದರರೇ. ಹೀಬ್ರೂಸ್ 12:2. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಮೋಟವನ್ನು ಸ್ಥಿರ ಚಿಂತನೆಯಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಕ್ರಿಸ್ತನ ನೋಡ್ಬಿಟ್ಟು ನಾವ್ ಏನ್ ಮಾಡ್ಬೇಕಂದ್ರೆ, ನಮ್ಮ ಓಟವನ್ನು ನಾವು ಓಡಬೇಕು ಸಹೋದರ ಸಹೋದರಿಯರೇ. ಒಂದು ಫಾರಿನ್ ಅಲ್ಲಿ ಅನ್ಸುತ್ತೆ, ಅಲ್ಲಿ ಏನಾಗಿದೆ ಅಂದ್ರೆ ರನ್ನಿಂಗ್ ರೇಸ್ ಇಡ್ತಾರೆ. ಅಲ್ಲಿ ಇಡುವಾಗ ಮೊದಲನೇ ಒಂದು ಬಹುಮಾನ ಒಬ್ರಿಗೆ ಮೊದಲು ಬಂದ್ಬಿಟ್ರು, ಹಾಗಾದ್ರೆ ಬಹುಮಾನ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಆ ಏನಂದ್ರೆ ಆ ಲೈನ್ ಅಲ್ಲೇ ಏನ್ ಮಾಡ್ಬೇಕು, ಅವರು ಓಡ್ಬೇಕು. ಅವ್ರು ಏನ್ ಮಾಡ್ಬಿದ್ದಾರೆ ಅಂದ್ರೆ, ಪಕ್ಕದ ಲೈನ್ ಅಲ್ಲಿ ಓಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಮೊದಲು ಬಂದ್ರು ಬಹುಮಾನ ಸಿಗ್ಲಿಲ್ಲ. ಅದೇ ರೀತಿ ನಮಗೂ ಒಂದು ನಿಯಮವನ್ನು ಕೊಟ್ಟಿದ್ದಾರೆ. ಆ ನಿಯಮದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಓಟವನ್ನು ಓಡಬೇಕು. ಇಲ್ಲ, ನನ್ನ ಜೊತೆ ಈ ಸಹೋದರರು ಬಂದ್ರು, ಅವ್ರ ಜೊತೆ ನಾನು ಓಡ್ಕೊಳ್ತೀನಿ, ಆತರ ಅಲ್ಲ. ನಮಗೇ ಕೊಟ್ಟಿರುವ ಒಂದು ನಿಯಮ ಇದೆ, ನಮಗೇ ಕೊಟ್ಟಿರುವ ಒಂದು ಶೋಧನೆಗಳಿದೆ, ಅವರವರಿಗೆ ವ್ಯತ್ಯಾಸವಾಗಿರುತ್ತೆ ಸಹೋದರ ಸಹೋದರ. ಈಗ ನಾವು ಆ ಒಂದು ಓಟವನ್ನು ನಾವು ಓಡಬೇಕು. ಯೋವಾನ 15:4. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಯಾವ ಕವಲು ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಅದು ದ್ರಾಕ್ಷಿ ಬಳ್ಳಿಯಲ್ಲಿ ನೆಲೆಗೊಂಡಿರಬೇಕು. ಇದು ನಿಮಗೂ ಅನ್ವಯಿಸುತ್ತದೆ. ನೀವು ನಿಮ್ಮಷ್ಟಕ್ಕೆ ಫಲ ಕೊಡಲಾರಿ, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು. ನೋಡಿ, ಈ ಅಧಿಕಾರವನ್ನು ಸ್ವಲ್ಪ ನಾವು ಓದಿದ್ರೆ ತುಂಬಾ ಸಲ ಏನಾಗುತ್ತೆ ಅಂದ್ರೆ, ನೆಲೆಗೊಳ್ಬೇಕು, ನೆಲೆಗೊಳ್ಬೇಕು, ನೆಲೆಗೊಳ್ಬೇಕು ಅಂತ ಬರ್ತಾನೆ ಇರುತ್ತೆ. ಏಕೆ ಇಷ್ಟು ನೆಲೆಗೊಳ್ಬೇಕು ಅಂತ ಬರ್ತಾ ಇದೆ ಅಂದ್ರೆ, ತುಂಬಾನೇ ಮುಖ್ಯ ಸಹೋದರ ಸಹೋದರೇ. ಹೆಂಗೆ ಆ ಒಂದು ಹಣ್ಣು
ಆ ಒಂದು ಮರದಲ್ಲಿ ನೆಲೆಗೊಳ್ತಾ ಇದೆಯೋ ಅದೇ ರೀತಿ ನಾವು ಯಾವ್ದ್ರಲ್ಲಿ ನೆಲೆಗೊಳ್ಬೇಕಂದ್ರೆ ಯೇಸು ಕ್ರಿಸ್ತನದಲ್ಲಿ ಏನಾಗ್ಬೇಕು ನೆಲೆಗೊಳ್ಬೇಕು. ಆವಾಗ ನಾವು ಅನೇಕ ಫಲವನ್ನು ಕೊಡಲು ಸಾಧ್ಯ. ಸಹೋದರ ಸಹೋದರಿಯರೇ, ಯೋವಾನ 1:2-6 ಯೋಹಾನ 2:6 ದೇವರಲ್ಲೇ ನೆಲೆಗೊಂಡಿದ್ದೇನೆ ಎಂದು ಹೇಳುವವನು ಯೇಸು ಜೀವಿಸಿದಂತೆಯೇ ಜೀವಿಸಬೇಕು. ನೋಡಿ ಏನ್ ಸಿಸ್ಟರ್ ಓದಿಸ್ ಮತ್ತೆ. ದೇವರಲ್ಲಿ ನೆಲೆಗೊಂಡಿದ್ದೇನೆ ಎಂದು ಹೇಳುವವನು ಯೇಸು ಜೀವಿಸಿದಂತೆಯೇ ನೋಡಿ, ಜೀವಿಸಬೇಕು. ನೆಲೆಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾತ್ರ ಸಾಧ್ಯ. ಅವರ ಜೀವಿತವನ್ನು ನಾವು ಏನ್ ಮಾಡ್ಬೇಕು, ಜೀವಿಸಬೇಕು. ಅದು ತುಂಬಾ ಮುಖ್ಯ. ಯಾವ ರೀತಿ ಅವರು ಜೀವಿಸಿದ್ರು ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಶಿಲಿಬೆಯಲ್ಲಿ ಇಬ್ಬರು ಕಳ್ಳರು ಇದ್ದರು. ನೋಡಿ, ಏಕೈಕ ಪುತ್ರ, ದೇವರ ಏಕೈಕ ಪುತ್ರ ಏನ್ ಮಾಡ್ಬಿಡ್ತಾರಂದ್ರೆ ಶಿಲಿಬೆಗೆ ಹಾಕಲ್ಪಟ್ಟಿದ್ದಾರೆ. ಅವರಿಗೆ ಮಾಡಿರುವ ಅನೇಕ ಅವಮಾನಗಳು ನಮಗೆ ತಿಳಿದಿದೆ. ಎಷ್ಟೊಂದು ಕಷ್ಟಪಟ್ಟಿದ್ರು ಎಲ್ಲ ಗೊತ್ತಿದೆ. ಆದ್ರೂ ಶಿಲಿಬೆಯಲ್ಲಿ ನೋಡ್ಬೇಕಾದ್ರೆ ಇಬ್ಬರು ಕಳ್ಳರ ಮಧ್ಯದಲ್ಲಿ ಏನಾಗಿರ್ತಾರೆ ಆಗಿರ್ತಾರೆ. ನೋಡಿ, ಆ ಕಳ್ಳರು ತಪ್ಪು ಮಾಡಿದವರು, ತಪ್ಪು ಮಾಡಿದವರು ಶಿಲಿಬೆಗೆ ಹಾಕಿಸಿದ್ದಾರೆ. ಬಟ್ ಇವರು ತಪ್ಪೇ ಮಾಡಿದಿರಾ, ಅವರನ್ನು ಇವ್ರಿಗೆ ಅವ್ರ ಜೊತೆ ಸೇರಿಸಿ ಏನ್ ಮಾಡಿದ್ದಾರೆ, ಅವ್ರು ಹಾಕಿದ್ದಾರೆ. ಸಹೋದರ ಸಹೋದರರೇ, ಅದು ಮಾತ್ರ ಅಲ್ಲ, ಕೀರ್ತನೆ 22:6 ಅದನ್ನ ಕೀರ್ತನೆ 72:6 ನಾನಾದರೂ ಹುಡುಗಂತವನೇ ಹೊರತು ಮನುಷ್ಯನಲ್ಲ. ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನೋಡಿ, ಈಗ ಏನಾಯ್ತಂದ್ರೆ ಅವರ ವಾಗ್ದಾನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಉಳು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಇಲ್ಲಿ ಗಮನಿಸಿ, ಕೀರ್ತನೆ 22:6 ನಾವು ನೋಡ್ತೀವಿ. ಅವರ ಬಗ್ಗೆ ಹೇಳುವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾನು ಒಬ್ಬ ಉಳು ಅಂತ ಹೇಳ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ಯಾಕೆ ಉಳು ಅಂತ ಹೇಳ್ಬೇಕು? ಹುಳ ಹುಳ ಗೊತ್ತಿದೆ ನಮ್ಗೆ, ಹುಳ ಹುಳ ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಏನಕ್ಕೆ ಇಲ್ಲಿ ಯೇಸು ಕ್ರಿಸ್ತ ಹುಳ ಬಗ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ, ಹುಳವನ್ನು ಹಿಂಡಿದರೆ ಸಹೋದರ ಸಹೋದರಿಯರೇ ರಕ್ತ ಬರುತ್ತೆ. ಯಾವ ಯಾವ ಹುಳ ಅಂತ ಹೇಳಿದ್ರೆ, ಇಲ್ಲಿ ಇಲ್ಲಿ ಬಂದು ಯಾವ ಹೀಬ್ರೂ ಈ ಎಬ್ರಿಯರಲ್ಲಿ ಡೋಲ ಅಂತ ಕೇಳಲಾಗ್ತದೆ. ಈ ಒಂದು ಹುಳವನ್ನು ಈ ಹುಳ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹಿಂಡುತ್ತಾರೆ. ಹಿಂಡಿದ ತಕ್ಷಣ ರಕ್ತ ಬರುತ್ತೆ. ಆ ರಕ್ತವನ್ನು ಈ ಈ ಟ್ಯಾಬರ್ನಗರ್ನಲ್ಲಿ ನಾವು ನೋಡಿದಾಗ ಅಲ್ಲಿ ಬಂದ್ಬಿಟ್ಟು ಆ ಒಂದು ಬಟ್ಟೆ ಇದೆಯಲ್ಲ, ಆ ಬಟ್ಟೆ ಈ ರಕ್ತದಿಂದ ತೆಗೆಯಲ್ಪಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಆ ಹುಳವನ್ನು ಹೆಂಗ್ ಹಿಂಡಿದ್ರೆ ರಕ್ತ ಬರುತ್ತೋ ಅದೇ ರೀತಿ ಯೇಸು ಕ್ರಿಸ್ತನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹಿಂಡಿದ್ರು. ಹಿಂಡಿ ರಕ್ತದ ಮೂಲಕ ನಮಗೆ ಎಲ್ಲರಿಗೂ ಏನಾಯ್ತು ಅಂದ್ರೆ ಒಂದು ಮೋಕ್ಷ ಸಿಕ್ತು ಅಂತ ಅಲ್ಲಿ ನೋಡ್ತೀವಿ ಸಹೋದರ ಸಹೋದರಿ. ಅದು ಮಾತ್ರ ಅಲ್ಲ, ಇಷ್ಟೊಂದು ವೇದನೆಗಳು ಶೋಧನೆಗಳು ನಡೀತಾನೆ ಇದೆ. ಅವರು ಗೇಲಿ ಮಾಡ್ತಾ ಇದ್ದಾರೆ, ಏನ್ ಕಣ್ಣು ಬುಚ್ಚಿಕೊಂಡು ಕೊಟ್ಟುತ್ತಾ ಇದ್ದಾರೆ, ಈ ರೀತಿಯಾದ ವಿಶೇಷ ನಡೀತಾ ಇದೆ. ಆದ್ರೂ ಸಹ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯೇಸು ಕ್ರಿಸ್ತನ ಯಾವತ್ತೂ ಸಹ ಆ ಒಂದು ಗುಣವನ್ನು ಏನ್ ಮಾಡಿಲ್ಲ ಅವರು, ಬಿಟ್ಟೇ ಇಲ್ಲ. ಸಹೋದರ ಸರ್, ಆ ಉನ್ನತವಾದ ಗುಣವನ್ನು ಯಾವಾಗ್ಲೂ ಏನ್ ಮಾಡಿಲ್ಲ ಅವರು, ಬಿಟ್ಟೇ ಆಗಿಲ್ಲ ಅಂತ ಅಲ್ಲಿ ನೋಡ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಜೊತೆಯಲ್ಲಿ ಇದ್ದವರು ಏನ್ ಮಾಡ್ಬಿಟ್ರು ಅಂದ್ರೆ ತೋರಿಸಿಕೊಟ್ಬಿಟ್ರು. ಅವರಿಗೆ ಸ್ನೇಹಿತರು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ಯೂದಾಸಿನಿಗೆ ಸ್ನೇಹಿತರು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಅವು ಯೇಸು ಕ್ರಿಸ್ತನ ಒಂದು ಗುಣ ಅಲ್ಲಿ ಇರ್ಬೇಕು ಸಹೋದರ ಸಹೋದರಿಯರೇ. ಅದು ಮಾತ್ರ ಅಲ್ಲ, ಜೊತೆಯಲ್ಲೇ ಇದ್ದ ಪೇದ್ರು ಏನ್ ಮಾಡ್ಬಿಟ್ರು, ಪೇದ್ರು ಏನ್ ಮಾಡ್ಬಿಟ್ರು ಲಾಸ್ಟ್ ಅಲ್ಲಿ ಬಿಟ್ಬಿಟ್ರು, ಯಾರು ಅಂತ ಗೊತ್ತಿಲ್ಲ ನನಗೆ, ಶಾಪ ಆನೆ ಇಟ್ಟು ಅವ್ರು ಏನ್ ಮಾಡ್ಬಿಟ್ಟಂದ್ರೆ ಹೇಳ್ಬಿಡ್ತಾರೆ, ದೇವರ ಮೇಲೆ ಆನೆ ಇಟ್ಟು ನನಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಇನ್ನೊಂದು ಟ್ರಾನ್ಸ್ಲೇಷನ್ ನೋಡುವಾಗ ಶಾಪ ಮಾಡಿದ್ರು, ನನಗೆ ಯಾರು ಗೊತ್ತಿಲ್ಲ ಅಂದ್ರೆ ಶಾಪ ಮಾಡಿದ್ರು ಅಂತ ಹೇಳ್ಬಿಟ್ರು. ಅಷ್ಟೊಂದು ಈಗ ಈಗ ಯೋಚನೆ ಮಾಡೋಣ, ಈ ಒಂದು ಯೇಸು ಕ್ರಿಸ್ತನ್ ಯಾವ ರೀತಿ ಇರ್ಬೇಕು ನೋಡಿ, ಮಾಂಸದಲ್ಲೂ ಮಾಂಸ ಕೀಳಲ್ಪಟ್ಟಿದೆ, ರಕ್ತ ಸೋರ್ತಾ ಇದೆ, ಈ ರೀತಿ ದ್ರೋಹ ನಡೀತಾ ಇದೆ, ಅವ್ರಿಗೆ ದ್ರೋಹ ನಡೀತಾ ಇದೆ, ಕಳ್ಳರ ಮಧ್ಯದಲ್ಲಿ ಇರ್ತಾ ಇದ್ದಾರೆ. ಯಾವತ್ತಿಗೂ ಸಹ ಅವ್ರು ಏನ್ ಮಾಡಿದಾರೆ ಅಂದ್ರೆ ಆ ಒಂದು ಗುಣವನ್ನು ಬಿಟ್ಟೇ ಇಲ್ಲ ಸಹೋದರ ಸಹೋದರರೇ. ಅದು ಮಾತ್ರ ಅಲ್ಲ, ಆ ಒಂದು ಹೃದಯ ಸ್ಫೋಟವಾಗಿ ಅವರು ಸೆತ್ತಿರಬೇಕು ಅಂತ ಈ ಡಾಕ್ಟರ್ ರಿಸರ್ಚ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸಹೋದರ ಸಹೋದರ. ಹೆಂಗೆ ಅದು ಹೇಳಿದ್ರು ಅಂತ ಹೇಳಿದ್ರೆ, ಆ ಒಂದು ಸೆತ್ತಿದಾರ ಇಲ್ವಾ ಅಂತ ನೋಡಕ್ಕೆ ಆ ಸೇವಕನು ಏನ್ ಮಾಡ್ಬಿಡ್ತಾನೆ ಅಂದ್ರೆ ಚುಚ್ಚುತ್ತಾರೆ. ಅವಾಗ ನೀರು ರಕ್ತನು ಏನ್ ಮಾಡ್ತಾ ಇದೆ, ನೀರು ರಕ್ತನು ಸೋರ್ತಾ ಇದೆ. ಈ ನೀರು ರಕ್ತ ಯಾವ ಹೆಂಗೆ ಸೋರ್ತಾ ಇದೆ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಆ ಹೃದಯ ಸ್ಫೋಟ ಹೊಂದಿದ್ರೆ ಮಾತ್ರ ಎರಡು ಬರುತ್ತೆ, ನೀರು ರಕ್ತ ಬರುತ್ತೆ, ಇಲ್ಲ ಅಂದ್ರೆ ರಕ್ತ ಮಾತ್ರ ಬರ್ಬೋದು. ಎರಡು ನೀರು ರಕ್ತ ಬರೋದು ಕಾರಣ ಏನಂದ್ರೆ ಸ್ಫೋಟವಾಗಿರ್ಬೇಕು, ಅವರು ಮರಣ ಹೊಂದಿರ್ಬೇಕು ಅಂತ ನೋಡ್ತಾ ಇದ್ದೆ. ಅದು ಮಾತ್ರ ಅಲ್ಲ, ಅವರ ಅಂಗಿಯನ್ನು ಏನ್ ಮಾಡಿದ್ರು, ಚೀಟಿ ಹಾಕಿದ್ರು, ಅವರ ಅಂಗಿಯನ್ನು ಚೀಟಿ ಹಾಕಿದ್ರು.
ಈ ರೀತಿ ಅಲ್ಲ, ಈ ರೀತಿ ಒಂದು ಇಷ್ಟೊಂದು ನಡೀತಾ ಇದೆ, ಆದ್ರೂ ಸಹ ಎಂದಿಗೂ ಸಹ ಒಂದು ಗುಣವನ್ನು ಏನ್ ಮಾಡಿಲ್ಲ ಅವರು, ಬಿಟ್ಟಿಲ್ಲ ಸಹೋದರ ಸಹೋದರಿ. ಹಂಗಾದ್ರೆ ನಾವು ನೋಡ್ತಾ ಇದ್ದೀವಿ, ಎರಡನೇ ಅವ್ರದ್ದು ನೋಟವನ್ನು ಏನ್ ಮಾಡಿಬಿದ್ರೆ ದೇವರ ಮೇಲೆ ಇಟ್ಟ ನೋಟ ಯಾವತ್ತೂ ಅವರು ಬಿಟ್ಟಿಲ್ಲ. ಅದೇ ರೀತಿ ನಮ್ಮ ನೋಟವನ್ನು ಯಾವುದಕ್ಕೆ ನಾವು ಓಡ್ತಾ ಇದೀವೋ ಅಲ್ಲಿ ನಾವು ಏನ್ ಮಾಡ್ಬೇಕು ಇರ್ಬೇಕು, ಮತ್ ಬೇರೆಯವರ ಮಾತು ನಾವು ಕೇಳ್ಬಾರ್ದು. ಹೇಗೆ ಹೆಂಗೆ ಅವರು ಮೋಶೆ ಕಲಿಸಿಕೊಟ್ರು ಸಹ ಇಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳಿದ್ರೆ ಜನ ಎಲ್ಲ ಅಲ್ಲಿಗೆ ಸೇರಿದ್ರು. ಅದೇ ರೀತಿ ನಾವು ಯಾವತ್ತೂ ಇರಬಾರ್ದು. ನಮ್ಮ ಒಂದು ಸತ್ಯದಲ್ಲಿ ನಾವು ಸತ್ಯವನ್ನು ನೋಡಿ ಬಂದಿದ್ದೀವಿ ಸಹೋದರರು. ಯಾರೋ ಒಬ್ರು ಏನೋ ಸತ್ಯಕ್ಕೆ ವಿರುದ್ಧವಾಗಿ ಇಲ್ಲ ಹೋಗಕ್ಕಾಗಲ್ಲ ಇಲ್ಲ ಬೇರೆ ರೀತಿ ಅಂತ ಹೇಳಿದ್ರೆ ಯಾವತ್ತು ನಾವು ಏನ್ ಮಾಡಬಾರ್ದು ಅಂದ್ರೆ ಆ ಒಂದು ವಿಷಯಕ್ಕೆ ಕೈ ಹಾಕ್ಬಾರ್ದು ಸಹೋದರ ಸಹೋದರಿ. ನಾವು ಬಂದ್ಬಿಟ್ಟು ನೋಟವನ್ನು ನಾವು ಚೇಂಜ್ ಮಾಡಬಾರ್ದು ಅಂತ ನಾವು ನೋಡ್ತಾ ಇದ್ದೀವಿ. ಮೂರನೇ ಒಂದು ಲಾಸ್ಟ್ ಫೈನಲ್ ಮೂರನೇ ಒಂದು ವಿಷಯಕ್ಕೆ ಹೋಗ್ಬಿಡೋಣ. ಮೂರನೇ ಕಾರಣ ಏನು, ಅವ್ರು ಹಿಂದಕ್ಕೆ ಹೋಗಿದ್ದಕ್ಕೆ ಮೂರನೇ ಕಾರಣ ಏನು ಅಂತ ನೋಡಿದ್ರೆ, ಮೊದಲನೇ ಕಾರಣ ನಾವು ಏನ್ ನೋಡಿದೀವಿ ಸಹೋದರ ಸಹೋದರಿ, ಮೊದಲನೇ ಕಾರಣ ಅವ್ರು ಏನ್ ಮಾಡ್ಬಿಟ್ರು, ಆ ಒಂದು ಇನ್ವಿಟೇಷನ್ ಅನ್ನು ಮರ್ತು ಬಿಟ್ರು. ದೇವರು ಅವ್ರನ್ನ ಕರೆದಿದ್ದು ಕಾನಾನಿಗೆ, ಬಟ್ ಅದನ್ನ ಮರೆತು ಬಿಟ್ಟು ಇಲ್ಲಿ ಪಡುವ ಕಷ್ಟವನ್ನೇ ಅಧಿಕವಾಗಿ ಯೋಚನೆ ಮಾಡಿದ್ರು. ಎರಡನೇ ಕಾರಣ ಏನು, ಅವರು ಹಿಂದಕ್ಕೆ ಹೋಗಿದ್ದಕ್ಕೆ ಕಾರಣ, ವಿಶ್ವಾಸವನ್ನು ಕಳೆದು ಹೋಗಿದ್ದಕ್ಕೆ ಕಾರಣ ಅಂದ್ರೆ ಅವ್ರ ನೋಟವನ್ನು ಏನ್ ಮಾಡ್ಬಿಟ್ರು, ಬದಲಾಯಿಸ್ಬಿಟ್ರು. ಅದೇ ಒಂದು ಕಾರಣ. ಮೂರನೇ ಕಾರಣ ಏನು ಅಂತ ನೋಡಿದ್ರೆ, ಐಗುಪ್ತವ್ರ ಆಲೋಚನೆಯನ್ನು ಕೇಳಿದ್ರು. ಅದೇ ಮೂರನೇ ಕಾರಣ. ಐಗುಪ್ತದಲ್ಲಿಂದ ಆಚೆ ಬಂದಾಯ್ತು, ಈಗ ಐಗುಪ್ತವರ ಆಲೋಚನೆಯನ್ನು ಕೇಳಕ್ಕಾಗುತ್ತ? ಹೌದು ನೋಡಿ, ಇಸ್ರೇಲ್ ಜನ ಮಾತ್ರ ಅಲ್ಲಿಂದ ಬರ್ಲಿಲ್ಲ, ಇವ್ರ ಜೊತೆಗೆ ಯಾರು ಬಂದಿದ್ದಾರಂದ್ರೆ ಐಗುಪ್ತ ಅವರಿದ್ದಾರಲ್ಲ ಅವರು ಜೊತೆಗೆ ಬಂದ್ಬಿಟ್ಟಿದ್ದಾರೆ. ಏನಕ್ಕೆ ಇವ್ರ ಜೊತೆಗೆ ಬಂದ್ರು? ಮೋಸೆಯನ್ನು ದೇವ್ರು ಏನ್ ಹೇಳಿದ್ರು, ನೀನ್ ಇಸ್ರೇಲ್ ಜನನ ಬಿಡಿಸಿ ನೀನೇನ್ ಮಾಡು, ನೀನು ಕಾನಾನ್ ಕರ್ಕೊಂಡು ಹೋಗು, ಅವರ ಸ್ವಂತ ದೇಶವಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಐಗುಪ್ತದಲ್ಲಿ ಹೆಂಗ್ ಸೇರಿಸ್ಬಿಟ್ರು ಇವ್ರ ಹೆಂಗೆ ಇದು ಅಂತ ಹೇಳಿದ್ರೆ, ಸಹೋದರ ಸಹೋದರೆ, ಎಕ್ಸೋಡಸ್ 12:38. ಅವರೊಮ್ಮೆಗೆ ಬಹು ಮಂದಿ ಅನ್ಯರು ಹೊರಟು ಹೋದರು. ಕುರಿ ದನ ಮೊದಲಾದ ಪಶುಗಳು ಬಹಳವಾಗಿದ್ದವು. ಅವರು ಐಗುಪ್ತ ದೇಶದಿಂದ ತಂದ ಕಣಕದ ಮುದ್ದೆಯಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿ ಸುತ್ತರು. ನೋಡಿ, ಇವ್ರ ಜೊತೆಗೆ ಯಾರು ಬಂದಿದ್ದಾರೆ ಅಂದ್ರೆ ಐಗುಪ್ತದವರು ಬಂದ್ಬಿಟ್ಟಿದ್ದಾರೆ. ಹೆಂಗೆ ಹೆಂಗೆ ಇವ್ರಿಗೂ ಅವ್ರಿಗೂ ಒಂದು ಲಿಂಕ್ ಆಯ್ತು, ಯಾವ ಹೆಂಗೆ ಇದು ಅಂತ ಹೇಳಿದ್ರೆ, ಸಹೋದರ ಸಹೋದರರೆ, ಇಸ್ರೇಲ್ ಜನರು ಮಾತ್ರ ಬರಲಿಲ್ಲ, ಐಗುಪ್ತದವರು ಬಂದ್ಬಿಟ್ಟಿದ್ದಾರೆ. ಹೆಂಗೆ ಇವ್ರಿಗೆ ಬಂದ್ಬಿಟ್ರು ಅಂತ ಹೇಳಿದ್ರೆ, ಇಸ್ರೇಲ್ ಜನರು ಏನ್ ಮಾಡ್ಬಿಟ್ರು ಅಲ್ಲಿ ಐಗುಪ್ತದಲ್ಲಿ ಮದುವೆ ಮಾಡ್ಕೊಂಡ್ರು. ಅಷ್ಟು ವರ್ಷ ಎಲ್ಲಿದ್ರು ಅವ್ರು, ಐಗುಪ್ತದಲ್ಲಿ ಇದ್ರು. ಈಗ ಏನಾಯ್ತು ಅಂದ್ರೆ, ಈಗ ಅಲ್ಲಿ ಇರುವಾಗ ಐಗುಪ್ತದವ್ರನ್ನ ಏನ್ ಮಾಡ್ಬಿಟ್ರು, ಮದುವೆ ಮಾಡ್ಕೊಂಡ್ರು. ಈಗ ಅವ್ರನ್ನ ಬಿಟ್ಬಿಡಕ್ ಸಾಧ್ಯ ಇಲ್ಲ, ಮೋಶೆ ಬಂದು ಕರೆದ್ರೆ ಇವ್ರಿ ಇಸ್ರೇಲನಾಗಿ ಒಂದು ಗಂಡು ಇದ್ರೆ ಅವ್ರು ಹೆಣ್ಣನ್ನು ಕರ್ಕೊಂಡು ಹೋಗ್ತಾ ಇದ್ರು, ಇಲ್ಲ ಹೆಣ್ಣು ಇದ್ರೆ ಗಂಡನ್ನ ಕರ್ಕೊಂಡು ಹೋಗ್ತಾ. ಹಿಂಗೆ ಏನಾಯ್ತು ಅಂದ್ರೆ, ಐಗುಪ್ತದವ್ರು ಸೇರ್ಕೊಂಡ್ರು ಇವ್ರ ಜೊತೆ. ಓದೋಣ ನಾವು, Numbers 11:4. ಅರಣ್ಯಕಾಂಡ 11:4. ಅವರು ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಭೇಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜ, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ನೋಡಿ ಸಹೋದರ ಸಹೋದರರೆ, ಹಿಂಗೆ ಏನಾದ್ರು ಸೇರ್ಕೊಂಡು ಬಂದ್ಬಿಟ್ರು. ಇಲ್ಲಿ ಬಂದ ತಕ್ಷಣ ಏನಾಯ್ತು ಅಂದ್ರೆ, ಈ ಆ ಒಂದು ಮನ್ನವನ್ನು ಕೇವಲವಾಗಿ ಮಾತಾಡಿದ್ರಲ್ಲ, ನಾವು ಮುಂಚೆ ನೋಡಿದ್ವಲ್ಲ ಮನ್ನವನ್ನು ಕೇವಲವಾಗಿ ಮಾತಾಡಿದ್ರು, ಅದು ಒರಿಜಿನಲ್ ಇಸ್ರೇಲ್ ಅಲ್ಲ. ಯಾಕಂದ್ರೆ ಇವ್ರ ಜೊತೆಗೆ ಬಂದ್ರಲ್ಲ ಅವರು, ಹೇಗೆ ಐಗುಪ್ತದವರು, ಅವ್ರಿಗೆ ಇದು ಅರ್ಪವಾಗಿ ಅವ್ರಿಗೆ ಇದು ಬಂದ್ಬಿಟ್ಟು ಕೇವಲವಾಗಿ ಆಯ್ತು. ಯಾಕಂದ್ರೆ ಇವ್ ಅವ್ರಿಗೆ ಏನ್ ಗೊತ್ತಿಲ್ಲ ಅಂದ್ರೆ, ಅಬ್ರಹಾಮ್, ಈಸಾಕ್, ಯಾಕೋಬ್ ಬಗ್ಗೆ ಗೊತ್ತಿಲ್ಲ, ದೇವರ ವಾಗ್ದಾನ ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಕಾನಾನ್ ದೇಶ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ, ಏನು ಗೊತ್ತಿಲ್ಲ. ಇವ್ರಿಗೆ ಏನ್ ಗೊತ್ತಂದ್ರೆ, ಸುಮ್ಮನೆ ಇವ್ರಿಗೆ ಇದು ಏನಾಯ್ತು ಅಂದ್ರೆ ಕೇವಲವಾಗಿತ್ತು. ಆ ಒಂದು ಮಾತಲ್ಲ ಅವರೇ ಹೇಳಿದ್ರು ಅಂತ ಹೇಳ್ತೀವಿ ಸಹೋದರ ಸಹೋದರಿ. ಹಿಂಗ ಏನಾಯ್ತು ಅಂದ್ರೆ, ಹಿಂಗ ಬಂದ್ಬಿಟ್ರು. ಇದ್ರ ನಮಗೇನು ಪಾಠ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ನಮ್ಮ ಒಂದು ನಿರ್ಧಾರ ಈ ಒಂದು ವಿಷಯದಲ್ಲಿ ತುಂಬಾ ಮುಖ್ಯವಾಗಿರ್ಬೇಕು. ಯಾಕಂದ್ರೆ ಹೆಂಗೆ ಅವ್ರು ಬಂದ್ರು, ಐಗುಪ್ತದಲ್ಲಿ ಇದ್ರು, ಅಲ್ಲಿ ಸೇರ್ಬಾರ್ದು, ಬಟ್ ಏನ್ ಮಾಡ್ಬಿಟ್ರು ಅಂದ್ರೆ ಸೇರ್ಬಿಟ್ರು. ಎಲ್ಲಿ ಐಗುಪ್ತದಲ್ಲಿ ಸೇರ್ಬಿಟ್ಟು ಅವ್ರಿಗೆ ಈಗ ಬೇರೆ ಆಪ್ಷನ್ ಇಲ್ಲ, ಏನ್ ಮಾಡ್ಬೇಕು, ಅವ್ರು ಕರ್ಕೊಂಡ್ ಬರ್ಬೇಕು.
ಹಂಗ್ ಬರುವವರು ಏನ್ ಕಡ್ಡಾಯದ ನಿಮಿತ್ತ ಏನ್ ಮಾಡ್ತಾರೆ ಅಂದ್ರೆ ಅವರು ಬರ್ತಾರೆ. ಅವರಿಗೆ ಇಲ್ಲಿ ಮಾತಾಡುವ ವಿಶೇಷವಾದ ಸತ್ಯಗಳು, ಆಳವಾದ ಸತ್ಯಗಳ ಬಗ್ಗೆ ಅರಿವಿಲ್ಲ. ಅವರಿಗೆ ಸುಮ್ಮನೆ ನಾನು ಏನ್ ಮಾಡ್ಬಿಟ್ಟಿದ್ದೀನಿ, ನಾನು ಮದುವೆ ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಬರ್ತಾ. ಇದರ ಬಗ್ಗೆ ಆಳವಾದ ಸತ್ಯ ಅವರಿಗೆ, ಅವ್ರ ಹೆಂಗೆ ಅವರಿಗೆ ಕೇವಲವಾಗಿ ಆ ಒಂದು ಮನ್ನ ಇತ್ತು, ಅದೇ ರೀತಿ ಅವ್ರಿಗೂ ಇರುತ್ತೆ. ಯಾಕಂದ್ರೆ ಕೆಟ್ಟು ಹೋಗಿರೋನಿಗೆ ಶಿಲುಬೆಯ ಉಪದೇಶ ಹೆಂಗಿದೆ ಅಂದ್ರೆ ಹುಚ್ಚು ಮಾತಾಗಿದೆ ಅಂತ ವಚನ ಇದೆ. ಅದು ಆ ರೀತಿ ಸಹೋದರ ಸಹೋದರರೇ ಆ ಒಂದು ಕಾಣಲ್ಪಡುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ನಿರ್ಧಾರ ಯಾವತ್ತು ಸರಿಯಾದ ಇದರಲ್ಲಿ ಇರಬೇಕು, ಸತ್ಯದಲ್ಲಿ ಆ ಒಂದು ವಿಶೇಷವನ್ನು ನಾವು ಮಾಡಬೇಕು ಸಹೋದರ ಸಹೋದರಿಯರೇ. ಒಂದ್ಸಲ ನಾವು ಏನ್ ಮಾಡ್ಬೇಕು, ಏನಕ್ಕೆ ಈ ಪ್ರಾಬ್ಲಮ್ ನಡೆಯುತ್ತೆ ಅಂತ ನೋಡಿದ್ರೆ, ಒಂದ್ಸಲ ಸಹೋದರರು ಇರ್ತಾರಂದ್ರೆ ತುಂಬಾ ಸತ್ಯದಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಬಟ್ ಸಹೋದರಿಯರು ಇರ್ತಾರಲ್ಲ ಅವ್ರು ಒಂದೊಂದ್ಸಲ ಏನಾಗಿರ್ತಾರೆ, ಡೆಲ್ ಆಗಿರ್ತಾರೆ. ಈಗ ಈಗ ಇವರು ಓಟ ಓಡೋರು ಏನಂತೆ, ಅವರಿಂದ ಏನಾಗುತ್ತೆ, ಅವರಿಂದ ತಡೆಯಾಗುತ್ತೆ, ಅವರ ಇವರ ಓಟನೂ ಇದಾಗುತ್ತೆ. ಇಲ್ಲ ಒಂದೊಂದ್ಸಲ ಅವರು ಆ ಒಂದು ಸ್ತ್ರೀ ಏನಾಗಿರ್ತಾರೆ ಅಂದ್ರೆ ತುಂಬಾ ಸತ್ಯದಲ್ಲಿ ತುಂಬಾ ಓಡ್ತಾ ಇರ್ತಾರೆ, ಬಟ್ ಇವ್ರು ಏನಾಗುತ್ತೆ ಅಂದ್ರೆ ಸ್ವಲ್ಪ ಡೆಲ್ ಆಗುತ್ತೆ. ಈಗ ಇವ್ರಿಗೂ ಅದರಿಂದ ಪ್ರಾಬ್ಲಮ್, ಹಿಂಗೆ ಹಿಂಗೆ ನಡೀತಾ ಇರುತ್ತೆ ಸಹೋದರ. ಅದಕ್ಕೆ ನಾವು ಏನ್ ಮಾಡ್ಬೋದು, ಯಾವತ್ತೂ ಸಹ ನಾವು ಒಂದು ಆ ಒಂದು ಇದರಲ್ಲಿ ನಾವು ಬಂದು ಸಿಕ್ಕಾಕೊಳ್ಬಾರ್ದು, ದೇವರ ಇದರಲ್ಲಿ ನಾವು ನಡೆಯಬೇಕು. ಒಂದು ಕೊರಿಂಥಿಯರು 4:5 1 ಕೊರಿಂಥಿಯ 4:5 ಆದ್ದರಿಂದ ಸರಿಯಾದ ಸಮಯಕ್ಕಿಂತ ಮೊದಲೇ ಕೆಲಸ ಮಾಡಬೇಡಿ, ಪ್ರಭುವು ಬರುವ ತನಕ ಕಾದುಕೊಂಡಿರಿ. ಕತ್ತಲೆಯಲ್ಲಿ ಅಡಗಿಕೊಂಡಿರುವವುಗಳ ಮೇಲೆ ಆತನ ಬೆಳಕನ್ನು ಬೆಳಗಿಸುವನು. ಮನುಷ್ಯರ ಹೃದಯಗಳ ರಹಸ್ಯವಾದ ಉದ್ದೇಶಗಳನ್ನು ಆತನು ಬಹಿರಂಗಪಡಿಸುವನು. ಆಗ ಪ್ರತಿಯೊಬ್ಬನಿಗೂ ಬರತಕ್ಕ ಹೊಗಳಿಕೆಯು ದೇವರಿಂದಲೇ ಬರುವುದು. ನೋಡಿ, ತುಂಬಾ ನಾವು ಏನ್ ಮಾಡಕ್ ಆಗಲ್ಲ ಅಂದ್ರೆ ನಾಟಕ ಮಾಡಕ್ ಆಗಲ್ಲ. ಯಾಕಂದ್ರೆ ಒಂದು ದಿನ ಏನಾಗ್ಬಿಡುತ್ತೆ, ಅದು ಅದು ಹೊರಗಡೆ ಬಂದ್ಬಿಡುತ್ತೆ. ನೋಡಿ, ಒಂದು ಸಹೋದರರು ದೇವತೂತನು ಹಾಗೆ ಬಂದು ಹೋಗ್ಬಿಡ್ಬೋದು, ಒಂದು ಸಹೋದರಿಯವರು ದೇವತೆ ತರ ಬಂದು ಹೋಗ್ಬಿಡ್ಬೋದು, ಬಟ್ ಆದ್ರೆ ತುಂಬಾ ದಿನ ಏನ್ ಮಾಡಕ್ ಆಗಲ್ಲ, ಆ ಒಂದು ವೇಷವನ್ನು ಧರಿಸಿಕೊಳ್ಳಕ್ ಆಗಲ್ಲ. ಒಂದು ದಿನ ಏನಾಗ್ಬಿಡುತ್ತೆ, ಅದು ಬಂದ್ಬಿಡುತ್ತೆ ಅಂತ ಸಹೋದರ ಸಹೋದರಿ. ಆದ್ರೆ ಯಾವಾಗ ಈ ಒಂದು ವಿಶೇಷ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಮನೆಯಲ್ಲಿ ತುಂಬಾ ಮುಖ್ಯ ಈ ಒಂದು ವಿಶೇಷ. ಯಾಕಂದ್ರೆ ನಾವು ಸಭೆಯಲ್ಲಿ ಚೆನ್ನಾಗಿ ಇದು ಮಾಡ್ಬಿಡು, ಬಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಒಂದನ್ನ 1 ಕೊರಿಂಥಿಯರ್ 10:11 ಸಹೋದರ ಸಹೋದರಿಯರೇ, ಮೋಶೆಯನ್ನು ಅನುಸರಿಸಿದ ನಮ್ಮ ಪಿತೃಗಳಿಗೆ ಏನು ಸಂಭವಿಸಿತು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅವರೆಲ್ಲರೂ ಮೋಡದ ಕೆಳಗಿದ್ದರು, ಸಮುದ್ರದ ಮೂಲಕ ನಡೆದುಕೊಂಡು ಹೋದರು. ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೋಡದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಹೊಂದಿದರು. ಒಂದೇ ಆತ್ಮಿಕ ಆಹಾರವನ್ನು ಊಟ ಮಾಡಿದರು. ತಮ್ಮೊಂದಿಗಿದ್ದ ಆತ್ಮೀಕ ಬಂಡೆಯ ನೀರನ್ನು ಕುಡಿದರು. ಆ ಬಂಡೆಯು ಕ್ರಿಸ್ತನು. ಆದರೂ ಅವರಲ್ಲಿ ಅನೇಕರು ದೇವರ ಮೆಚ್ಚುಗೆಗೆ ಪಾತ್ರರಾಗಲಿಲ್ಲ. ಅವರು ಮರುಭೂಮಿಯಲ್ಲಿ ಕೊಲ್ಲಲ್ಪಟ್ಟರು. ಆ ಜನರಿಗೆ ಸಂಭವಿಸಿದ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ನಮ್ಮನ್ನು ಎಚ್ಚರಿಸುವುದಕ್ಕಾಗಿ ಆ ಸಂಗತಿಗಳನ್ನು ಬರೆದಿಡಲಾಗಿದೆ. ಈಗ ನಾವು ಯುಗದ ಅಂತಿಮ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ನೋಡಿ, ಕ್ಲಿಯರ್ ಆಗಿ ಈ ಪಾಠವನ್ನು ನಾವು ವಚನದ ಮುಖಾಂತರ ಈಗ ನೋಡ್ಬಿಟ್ಟಿದ್ವಿ. ಯಾಕಂದ್ರೆ ಮೋಶೆಯ ಮೂಲಕ ಅವ್ರು ಏನ್ ಮಾಡಿದ್ರು, ದೀಕ್ಷಾ ಸ್ನಾನ ಮಾಡಿದ್ರು, ಅವರಿಗೆ ಎಲ್ಲವನ್ನು ಕೊಡಲ್ಪಟ್ಟಿದ್ದು. ಆದರೆ ಅವ್ರಿಗೆ ಏನಾಗಿಲ್ಲ ಅಂದ್ರೆ ಆ ಒಂದು ವಿಶೇಷವಾದ ಇದಕ್ಕೆ ಅವ್ರ ಸ್ಥಾನಕ್ಕೆ ಹೋಗಿಲ್ಲ. ಅದೇ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಆ ಒಂದು ಸ್ಥಾನಕ್ಕೆ ನಾವು ಹೋಗ್ತಾ ಇದೀವಿ ಸಹೋದರ ಸಹೋದರಿ. ಕೀರ್ತನೆ ಕೀರ್ತನೆ 131:23. ದೇವರೇ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತುಂಬಿಕೊ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗಮನಿಸಿಕೊ. ನನ್ನಲ್ಲಿ ದುರಾಲೋಚನೆಗಳಿದ್ದರೆ ಕಂಡುಕೊ, ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು. ನೋಡಿ, ಯಾರನ್ನು ನಾವು ಏನ್ ಮಾಡಬಾರ್ದು ಅಂದ್ರೆ ತೋರಿಸಬಾರ್ದು. ಯಾಕಂದ್ರೆ ಇದು ಸಂಪೂರ್ಣವಾಗಿ ನನ್ನದು, ಯಾಕಂದ್ರೆ ನನ್ನ ಓಟ, ನನ್ನ ಒಂದು ಜೀವಿತ. ಯಾಕಂದ್ರೆ ದೇವರೇ, ನನ್ನಲ್ಲಿ ಏನಾದ್ರೂ ಇದೆಯಾ ಅಂತ ನೋಡ್ಬಿಟ್ಟು ನನ್ನ ಹೃದಯವನ್ನು ನನಗೆ ತಿಳಿಸಿತು. ಈ ತರ ನನ್ನದು ಅಂತ ಎಲ್ಲರೂ ಭಾವಿಸಬೇಕು. ಯಾರು ಇವ್ರು ಬಂದ್ಬಿಟ್ಟು ಇವ್ರು ಈಜಿಪ್ಟ್ ಅವರು, ಇವ್ರು ಬಂದು ಲೋಕದವರು ಅಂತ ನಾವು ಏನು ಮಾಡಕ್ಕಾಗಲ್ಲ ಅಂದ್ರೆ ಸಹೋದರ ಸಹೋದರೆ, ನಾವು ಏನು ಮಾಡಕ್ಕಾಗಲ್ಲ. ಫಿಲಿಪ್ಪಿಯ 3:13 ಫಿಲಿಪ್ಪಿಯ 3:13. ಸಹೋದರ ಸಹೋದರಿಯರೇ,
ನಾನಿನ್ನೂ ಆ ಗುರಿಯನ್ನು ಮುಟ್ಟಿಲ್ಲವೆಂಬುದು ನನಗೆ ಗೊತ್ತಿದೆ. ಆದರೆ ನಾನು ಯಾವಾಗಲೂ ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ನನ್ನ ಮುಂದಿರುವ ಗುರಿಯನ್ನು ಮುಟ್ಟಲು ನನ್ನಿಂದಾದಷ್ಟರ ಮಟ್ಟಿಗೂ ಓಡುತ್ತಿದ್ದೇನೆ. ದೇವರು ನಮ್ಮನ್ನು ಕ್ರಿಸ್ತನ ಮೂಲಕ ಮೇಲೋಕದ ಜೀವಿತಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇವೆ. ನೋಡಿ ಸಹೋದರ ಸಹೋದರ, ಈಗ ನಾವು ಇಷ್ಟು ದಿನ ಬಂದ್ಬಿಟ್ಟು ಈಗ ನಾವು ಏನ್ ಮುಗಿಸ್ಬೇಕು ಅಂದ್ರೆ ರೊಟ್ಟಿಯಲ್ಲಿ ನಾವು ಏನ್ ಮಾಡಿದ್ರಿ, ಪಾಲುಗಾರ ಆಗಿ ನಾವು ಬಂದಿದೀವಿ. ಆದ್ರೆ ಒಂದು ಎರಡು ನಡೆಯುತ್ತೆ ಇಲ್ಲಿ. ಒಂದು ವರ್ಷ ವರ್ಷ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಮಾಡ್ತಾ ಇದೀವಿ. ಬಟ್ ವರ್ಷ ವರ್ಷ ನಾವೇನ್ ಮಾಡ್ತಾ ಇದ್ರೆ ನಮ್ಮ ನಮ್ಮಲ್ಲಿರುವ ಹುಳಿಗಳನ್ನ ತೆಗೆದು ಹಾಕಿ ಬಿಡಬೇಕು. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಾವು ಮುಂದಿನ ವರ್ಷಕ್ಕೂ ಈ ವರ್ಷಕ್ಕೂ ನೋಡ್ತೀವಿ ಯಾವ ರೀತಿ ಇದೆ ನಮ್ಮ ಜೀವನ ಅಂತ. ಅಲ್ಲಿ ನೋಡುವಾಗ ಸಹೋದರ ಸಹೋದರಿಯರೇ ಎರಡು ವಿಷಯ ನಡೆಯುತ್ತೆ. ಒಂದು, ಒಬ್ಬರು ಹುಲಿಗನ್ನೆಲ್ಲ ಕಡಿಮೆ ಮಾಡಿ ದೇವರ ಒಂದು ಆ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾ ಇರ್ಬೋದು, ಒಳ್ಳೇದು. ಇನ್ನೊಂದು ಏನಾಗುತ್ತೆ ಅಂದ್ರೆ ಕೆಳಗೂ ಹೋಗಕ್ ಸಾಧ್ಯ ಇದೆ. ಯಾಕಂದ್ರೆ ಮುಂದಿನ ವರ್ಷ ನಾನು ಈ ರೀತಿ ಇದ್ದೆ, ಆದ್ರೆ ಈ ವರ್ಷದಲ್ಲಿ ಸ್ವಲ್ಪ ಪಾಪ ಜಾಸ್ತಿ ಆಗಿರ್ಬೋದು, ಅಲ್ಲ ಹುಲಿಗಳು ತೆಗಿದೇ ಇರ್ಬೋದು. ಆ ಒಂದು ದಿನದಲ್ಲಿ, ಆ ಒಂದು ವಿಶೇಷವಾದ ಆ ಒಂದು ನೇರದಲ್ಲಿ ಏನ್ ಮಾಡ್ಬೇಕಂದ್ರೆ ಇದು ಬೇಸರ ಕೊಡ್ಬಾರ್ದು. ಯಾಕಂದ್ರೆ ನಮಗೆ ಇವ್ರು ಹೇಳ್ತಾ ಇದಾರೆ, ಪೌಲನು ಏನ್ ಹೇಳ್ತಾ ಇದಾರೆ ಅಂದ್ರೆ ಮುಂದಿನ ಹಿಂದೆ ಏನಾಯ್ತು ಅದೆಲ್ಲ ಬಿಟ್ಟು ಬಿಟ್ಟು ಏನ್ ಮಾಡ್ಬಿಡಿ ನೀವು ಮುಂದೆ ಇದನ್ನು. ನಾನು ಓದಿಸಿ ಸರ್ ಒಂದು ವಚನ. ಸಹೋದರ ಸಹೋದರಿಯರೇ, ನಾನಿನ್ನೂ ಆ ಗುರಿಯನ್ನು ಮುಟ್ಟಿಲ್ಲವೆಂಬುದು ನನಗೆ ಗೊತ್ತಿದೆ. ಆದರೆ ನಾನು ಯಾವಾಗಲೂ ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ನನ್ನ ಮುಂದಿರುವ ಗುರಿಯನ್ನು ಮುಟ್ಟಲು ನನ್ನಿಂದ ಆದಷ್ಟರ ಮಟ್ಟಿಗೆ ಓಡುತ್ತಿದ್ದೇನೆ. ಸಹೋದರ ಸಹೋದರ, ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಹಿಂದೆ ಏನಾಯ್ತು ಅದು ಬಿಟ್ಟು ಬಿಟ್ಟು ಮುಂದೆ ಇರುವ ಆ ಒಂದು ಉನ್ನತವಾದ ಒಂದು ವಿಷಯವನ್ನು ನೋಡಿ ನಾವ್ ಏನ್ ಮಾಡ್ಬೇಕಂದ್ರೆ ಓಡಬೇಕು. ಹಂಗಂದ್ರೆ ಸಹೋದರ ಸಹೋದರ, ಮೊದಲನೇ ಕಾರಣ ಏನ್ ನೋಡಿದ್ವಿ ಅಂದ್ರೆ ನಾವ್ ಏನ್ ಮಾಡಬಾರ್ದು ಅಂದ್ರೆ ಈ ಲೋಕವನ್ನು ಅಧಿಕವಾಗಿ ಪ್ರೀತಿ ಮಾಡಬಾರ್ದು. ಯಾಕಂದ್ರೆ ನಮಗೆ ಕಾನಾನಿಗೆ ಕರೆಯಲ್ಪಟ್ಟಿದೆ. ಹೆಂಗೆ ಅವ್ರು ಕಾನಾನು ಮರೆದು ಬಿಟ್ಟು ಅಲ್ಲಿ ಪಡುವ ಕಷ್ಟವನ್ನು ಅಧಿಕವಾಗಿ ಯೋಚನೆ ಮಾಡಿದ್ರು, ಅದೇ ರೀತಿ ನಮಗೂ ಕಾನಾನಿಗೆ ಕರೆಯಲ್ಪಟ್ಟಿದೆ. ಕೆಲವೊಂದ್ಸಲ ಇಲ್ಲಿ ಶೋಧನೆಗಳು ಬರುವುದರ ಮುಖಾಂತರ ನಾವು ಏನ್ ಮಾಡಬಾರ್ದು ಅಂದ್ರೆ ಆ ಕಾನಾನವನ್ನು ನಾವು ಮರೆಯಬಾರದು. ಅದನ್ನ ನಾವು ನೋಡಿದ್ವಿ. ಎರಡನೇ ಬಂದ್ಬಿಟ್ಟು ಅವರ ನೋಟವನ್ನು ಏನ್ ಮಾಡ್ಬಿಟ್ರು, ಚೇಂಜ್ ಮಾಡ್ಬಿಟ್ರು. ಅದಾವುದು ಅದು ಏನಂದ್ರೆ ದೇವರ ಮೇಲೆ ಇಡುವ ನೋಟವನ್ನು ಎಲ್ಲಿ ಇಟ್ಬಿಟ್ರು ಅಂದ್ರೆ ಸಹೋದರರ ಮೇಲೆ ಇಟ್ಬಿಟ್ರು ಅವರು. ಅದಕ್ಕೆ ಅವ್ರು ಬಂದ್ಬಿಟ್ಟು ಹಿಂದಕ್ಕೆ ಹೋಗಕ್ ಕಾರಣ ಆಯ್ತು. ಅದೇ ರೀತಿ ಇಲ್ಲೂ ಸಹ ಸತ್ಯದಲ್ಲಿ ನಮಗೆ ಕೊಡಲ್ಪಟ್ಟಿರುವ ಅನೇಕ ಸತ್ಯ ವಿಚಾರಗಳು ಎಲ್ಲಿರ್ಬೇಕಂದ್ರೆ ಅಲ್ಲಿ ಮುಖ್ಯತ್ವವನ್ನು ನಾವು ಕೊಡಬೇಕು. ಸಹೋದರರ ಮೇಲೆ ಸಹೋದರರ ಮಾತು, ಸತ್ಯಕ್ಕೆ ವಿರೋಧವಾಗಿರುವ ಮಾತುಗಳನ್ನು ನಾವು ಏನ್ ಮಾಡಬಾರ್ದು, ನಾವು ಆ ನೋಟವನ್ನು ಹೋಗ್ಬಾರ್ದು. ಅದೇ ಒಂದು ಕಾರಣವಾಗಿದೆ. ಮೂರನೇದು ಏನ್ ನೋಡ್ತಾ ಇದೀವಿ ಅಂದ್ರೆ ಈ ಒಂದು ಐಗುಪ್ತರಲ್ಲಿ ಸೇರಿಸ್ಬಿಟ್ಟು ಏನ್ ಮಾಡ್ಬಿಟ್ರು ಅವರು, ಅವರ ಮುಖಾಂತರ ತುಂಬಾ ಕಷ್ಟ ಪಟ್ರು. ಅದೇ ರೀತಿ ನಮಗೂ ಈ ಒಂದು ಲೋಕದಲ್ಲಿ ಐಗುಪ್ತರ ವಿಶ್ವಾಸ ಇರಬಾರ್ದು. ಅವರ ಒಂದು ನಮ್ಮ ಒಂದು ಜೀವನ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ದಾರಿ ಅದು ಬಂದು ದಾರಿ ಬೇರೆ ದಾರಿಗೆ ಹೋಗಕ್ಕೆ ಆಗ್ಬಿಡುತ್ತೆ ಸಹೋದರ ಸಹೋದರ. ಅದರಿಂದ ಈ ಒಂದು ಮೂರು ವಿಚಾರವನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾವೇನ್ ಮಾಡ್ಬೇಕಂದ್ರೆ ಓಡಬೇಕು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ವಾಕ್ಯ ಸಂದೇಶ ನೀಡಿದ ಸಹೋದರಿಗೂ ನಮ್ಮ ಸಭಾ ಎಲ್ಲ ಸಹೋದರ ಸಹೋದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತೆ ಅಸ್ವಸ್ಥವಂತ ಇರುವಂತಹ ಸಹೋದರ ಸಹೋದರಿಗೆ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ. ಅವರು ನಂಬಿಕೆ ದೃಢವಾಗಿರುವಂತಹ